अमावस्या रात्रि ब्रह्म इव आने बर्तने अय्यो यार मगो बंदो यूरी हमो अय्यो मनुष्य जन्म नीर मेले गुले ಚಿಕಿ ಆಗೋದಿಲ್ಲವೇ ನಿನಗೆ ಯಾವುದಕ್ಕೆ ತಾನೆ ಕೊರತೆ ಇದೆ ಈ ಪರಸತ್ವವನ್ನು ತೆಗೆದುಕೊಂಡು ನಿನ್ನ ಸುಖ ಶಾಂತಿ ಸಮಾಧಾನಕ್ಕೆ ಧಕ್ಕೆ ತಂದುಕೊಳ್ಳುತ್ತೀಯ ಮುಟ್ಟಬೇಡ ಮುಟ್ಟಿ ಕೆಟ್ಟು ಹೋಗಬೇಡ ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಕಾಲಿನಿಂದ ಒದೆಯುವುದು ಮಹಾಪಾಪ ನಾನೇನು ಇವಳ ಕೊಲೆ ಮಾಡಿಲ್ಲ ಯಾರ ಹಣವನ್ನು ಅಪಹರಿಸಿ ತಂದಿಲ್ಲ ನಾನೊಬ್ಬ ದೊಡ್ಡ ಶ್ರೀಮಂತನಾಗಬೇಕೆಂದು ದೈವಿಚ್ಛೆ ಇರಬೇಕು ಧನ ಪಿಶಾಚಿ ಕೊಲೆ ಅಪಹರಣ ನೀನು ಮಾಡದಿದ್ದರೂ ಅದು ಪರಧನ ಅದರ ಹಿನ್ನೆಲೆಯಲ್ಲಿ ಅದೆಷ್ಟು ಕೇಡು ಅಡಗಿದೆಯೋ ಅದೆಷ್ಟು ಜನರ ಸಾವು ನೋವಿಗೀಡಾಗಿದೆಯೋ ಅದೆಷ್ಟು ಸಂಕಟ ಕಂಟಕಗಳಿವೆಯೋ ಆ ಹೆಣದ ಮುಖ ನೋಡು ನಿನ್ನ ಹೇಯ ದುರಾಶೆಯನ್ನು ಕಂಡು ಕಣ್ಣಿಟ್ಟು ಅಸಹ್ಯ ಪಡುತ್ತಾ ಇದೆ ಹೋಗು 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 ಪೊಲೀಸ್ನವರಿಗೆ ತಿಳಿಸಿ ಈ ಹೆಣದ ಜೊತೆಗೆ ಆ ಹಣವನ್ನು ಒಪ್ಪಿಸು ಪೊಲೀಸಿನವರು ಕೈಯಿಟ್ಟ ಮೇಲೆ ಅದು ನನಗೆ ಸಂಭವಿಸಿದ್ದರೂ ನನಗೆ ಭಾಗ ಸಿಗುವುದು ಕಷ್ಟ ಏ ಧನಪಿಶಾಚಿ ಆ ಹಣ ನಿನಗೆ ಯಾಕೆ ಬೇಕು ಅದು ಅನ್ಯಾಯದ ಸ್ವತ್ತು ನಿನಗೆ ಸತ್ಯವಾಗಿ ಬರಬೇಕಾದ್ದಲ್ಲ ಸತ್ಯವಾಗಿ ನಡೆ ಸತ್ಯ ಸತ್ಯ ಹಣದ ವಿಚಾರದಲ್ಲಿ ಸತ್ಯ ಎಲ್ಲಿಂದ ಬಂತು ಹಣ ಬರುವುದು ಬರೀ ಅಸತ್ಯ ಅಧರ್ಮದಿಂದಲೇ ನೀನು ಶ್ರೀಮಂತನಾಗಬೇಕಾದರೆ ಸತ್ಯವನ್ನು ಬಿಡು ದೊಡ್ಡ ಬಂಗಲೆ ಕಾರು ಎಲ್ಲವನ್ನು ಪಡೆಯಬೇಕಾದರೆ ಮೊದಲು ಈ ಹೆಣವನ್ನು ಯಾರೂ ತಿಳಿಯದ ಜಾಗಕ್ಕೆ ಸಾಗಿಸು ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ಕಾಲಿನಿಂದ ಒದ್ದು ಮೂರ್ಖನಾಗಬೇಡ ನಿಜ ಸತ್ಯವಾಗಿ ನಡೆದರೆ ಶ್ರೀಮಂತನಾಗುವುದು ಕಷ್ಟ ಸೂರ್ಯ ಕಾಣುವ ಮುಂಚೆ ಈ ಕೆಲಸ ಮುಗಿಸಲೇಬೇಕು Thank you.
ನಮಸ್ಕಾರ ಶಿವರಾಮ. ಏನ್ ರಾಮರಾಯರು ಇಷ್ಟು ಬೆಳಗ್ಗೆನೆ ಹೇಳಿ ಕಳಿಸ್ಬಿಟ್ಟಿದ್ರಿ ಬರೋದಕ್ಕೆ? ಏನಿಲ್ಲ, ನಿಮ್ ಸಲಹೆ ಕೊಚ್ಚ ಬೇಕಾಗಿತ್ತು, ಅದಕ್ಕೋಸ್ಕರ ಹೇಳಿ ಕಳಿಸ್ದೆ. ಏನಪ್ಪ ನನ್ನ ಸಲಹೆ? ಎಂದು ಇಲ್ಲದ್ದು ಈ ದಿವಸ ನನ್ನ ಮೇಲೆ ಬಂದಿರೋ ಅಭಿಮಾನ ನೋಡು. ನನ್ನ ಮಗಳ ವಿದ್ಯಾಭ್ಯಾಸ ಮುಗಿತು. ಹೌದು ಅಯ್ಯೋ, ಒಂಟಿಯಾಗಿದ್ದಾಳೆ. ನಾನು ಪುನಃ ಹೋಗಿ ಪಟ್ಟಕ್ಕೆ ಸೇರ್ಕೊಂಡ್ಬಿಡೋಣ ಅಂತ ಇದ್ದೇನೆ. ಏನೇ ಪುನಃ ಪಟ್ಟಣಕ್ಕೆ ಹೋಗ್ತೀಯ? ಯಾಕೆ ಅಲ್ಲಯ್ಯ ರಾಮರಯ್ಯ, ಇದೇನೇ ಹೀಗೆ ಹೇಳ್ತಾ ಇದೆಯಲ್ಲ, ಈ ಹಳ್ಳಿ ಜೀವನವೇ ಪಟ್ಟಣದಲ್ಲಿ ಇರೋರಿಗೆಲ್ಲ ಅದು ಹೊಸದಾಗಿ ಕಾಣ್ತಾ ಇದೆ. ಒದ್ದ ಅಂತ ಬಿದ್ದಿದ್ದಾರೆ ಗೊತ್ತಾಯ್ತೆ. ಇಂಥದ್ರ ನೀನ್ ಪಟ್ಟಣಕ್ಕೆ ಹೋಗಿ ಏನ್ ಮಾಡ್ತೀಯ? ಅಥವಾ ನೀನ್ ಪಟ್ಟಣಕ್ಕೆ ಹೋದೆ ಅಂತಲೂ ತಿಳ್ಕೊ. ಈ ನಿನ್ನ ಹೊಲ ಮನೆ ಗದ್ದೆ ಆಸ್ತಿ ಪಾಸ್ತಿ ಇದನ್ನೆಲ್ಲ ಯಾರಯ್ಯ ನೋಡೋರು? ಅದಕ್ಕೇನೆ ನಿನಗೆ ಹೇಳಿ ಕಳಿಸಿತ್ತು. ನೋಡ್ ಶಿವರಾಮು, ನೀ ನನ್ನ ಹಳೆಯ ಸ್ನೇಹಿತ. ನನ್ನ ಹತ್ರ ಇರೋ ಟ್ರ್ಯಾಕ್ಟರು ಜಮೀನೆಲ್ಲ ನಿನಗೆ ಮಾರ್ಬಿಟ್ರೆ ನೀನು ಸುಖವಾಗಿರ್ತೀಯ. ನಾನು ಯಾವತ್ತಾದ್ರೂ ಒಂದಿನ ಬಂದ್ರೆ ಒಂದು ಹೊತ್ತು ಊಟನೂ ಹಾಕ್ತೀಯ. ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಯ್ಯ ಬಂತು? ಅಯ್ಯೋ ಹುಚ್ಚ, ನಿನ್ನ ಹತ್ರ ಎಷ್ಟಾಗತ್ತೋ ಅಷ್ಟು ಕೊಡಯ್ಯ, ಮಿಕ್ಕಿದ್ದೆಲ್ಲ ಇನ್ನು 4-5 ವರ್ಷದಲ್ಲಿ ಕೊಡುವಂತೆ. ಸರಿ, ನಿನ್ನ ಇಷ್ಟ ಬಂದ ಹಾಗೆ ಮಾಡಪ್ಪ. ನೋಡು, ನಿನ್ನಂಥವನು ಪ್ರಪಂಚದಲ್ಲಿ ಒಬ್ಬ ಸ್ನೇಹಿತ ಇದ್ರೆ ಸಾಕು ಕಣಯ್ಯ. ನಿನ್ನ ಹಣ ಪೂರ್ಣ ಸೇರಿದ ಮೇಲೆ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡು. ಏನಪ್ಪ ಶಿವರಾಮ್?
ನೂರ್ ಕೇಳಮ್ಮ ನೀ ಕೇಳಿ ಅಂತ ಹಳ್ಳಿಲಿ ಜಮೀನ್ ಎಲ್ಲ ಮಾರಿ ಪಟ್ಟಣಕ್ಕೆ ಬಂದು ಸೇರ್ಕೊಂಡಿದ್ದು. ಸರಿ, ಹಳ್ಳಿಲಿ ಜಮೀನ್ ಮಾಡಿದ್ದಕ್ಕೆ ಎಷ್ಟು ಹಣ ಬಂತು ನಿನ್ ಕೈಗೆ? 10,000. ಇನ್ನೊಂದು 20,000 ನಾಲ್ಕು ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳಿದಾನೆ. ಬರುತ್ತೆ, ನಿಯತ್ತಿನ ಮನುಷ್ಯ ಕೊಡ್ತಾನೆ. ಈ ಕಾರು, ಇಷ್ಟು ದೊಡ್ಡ ಬಂಗ್ಲೆ, ಇದಕ್ಕೆಲ್ಲ ಎಷ್ಟು ಹಣ ಕೊಟ್ಟಿ? ಕಾರ್ಗೆ 30,000, ಈ ಬಂಗ್ಲೆಗೆ 1.5 lakh, ಈ ಫರ್ನಿಚರ್ಗೆಲ್ಲ 22,000 rupees ಕೊಟ್ಟಿದ್ದೀನಿ. ಏನ್ ಮಹಾ ಬಿಡಿದಲ್ಲ! ಇಷ್ಟೊಂದು ಹಣ ನಿಂಗೆಲ್ಲಿಂದ ಬಂತು ಡೇಡಿ? ಎಲ್ಲಿಂದ ಬಂತು? ಏನಮ್ಮ, ನಿಮ್ಮಪ್ಪ ಕೊಲೆಗಾರನು ಕಳ್ಳು ಅಂತ ಸಂದೇಹ ಪಟ್ಕೊಂಡಿದ್ಯೇನು? ಬಾಯ್ಲಿ, ನನ್ನ ಹೊಲಾನ ಅಗೀತಿದ್ದೆ, ಒಂದು ದೊಡ್ಡ ಮಡಕೆ ಸಿಕ್ತು. ಅದರ ತುಂಬ 4,00,000 rupees ಸವರಗಳು ಸಿಕ್ತು. 4,00,000? ಹೋಗ್ ಡ್ಯಾಡಿ, ಇಷ್ಟ ದಿನ ಯಾಕೆ ನನ್ಗೆ ವಿಚಾರ ಹೇಳಲೇ ಇಲ್ಲ? ನೀ ಕೇಳಲಿಲ್ಲ, ನಾ ಹೇಳಲಿಲ್ಲ. ಹೋಗಮ್ಮ ಹೋಗು, ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೋ ಹೋಗು. ಓಕೆ, 4,00,000 rupees ಸವರನ್ನು. ಕಟ್ಟನು ಅಂದ ಮೇಲೆ ನಿನ್ನ ಗಂಡ, ಈ ಮನೆ ಅಳಿಯ. ನಾನು ಸೆನ್ಸಿರೋ ಅಷ್ಟೊತ್ತಿಗೆನೆ ಇಂಥ ದೊಡ್ಡ ಬಂಗಲೆಯಲ್ಲಿ ಇಬ್ಬರೇ ಇಬ್ರು ಇದಿರಲ್ಲ ಅಂತ ಸೂಟಿಗೆ ಸಮೇತ ಹಾಸ್ಟೆಲ್ ಬಿಟ್ಟು ದೇರಾಕಿಸ್ಕೊಂಡು ಓಡೋಡು ಬಂದಿದ್ದು. ಪರವಾಗಿಲ್ಲ ಅಯ್ಯ, ಒಳ್ಳೆ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೂ ಒಂದು ಜೊತೆ ಬೇಕಾಗಿತ್ತು. ನಾನು ನಿಮ್ ಜೊತೆಗೆ ಪ್ರತಿಭಾ ಜೊತೆಗಲ್ವ? ಮೈ ಡಿಯರ್ ವುಡ್ ಬಿ ಫಾದರ್ ಇನ್ ಲಾ. ಅವ್ರು ಒಪ್ಪಿಗೆ ಕೊಟ್ರೆ ಯಾಕೆ ಆಗಬಾರದು? ಮೈ ಡಿಯರ್ ವುಡ್ ಬಿ ಸನ್ ಇನ್ ಲಾ. ಥ್ಯಾಂಕ್ ಯು. ಇವ್ರನ್ನ ಇಷ್ಟಪಟ್ಟು ಮದುವೆ ಆದ್ರೆ ಶಂಭೋ ದೇವ್ರೇ ಗತಿ. ಯಾಕೆ? ನೀನು ಒಪ್ಕೊಳ್ಳೋ ಗಂಡಲ್ಲಿರ್ಬೇಕಾದ ಎಬಿಲಿಟಿ, ಮೆಂಟಾಲಿಟಿ, ಈಕ್ವಾಲಿಟಿ, ಪರ್ಸನಾಲಿಟಿ, ಇಂಡಿವಿಜುಯಾಲಿಟಿ ಮುಂತಾದ ಲಿಟ್ರೇಚರ್ ಜಾಸ್ತಿ ಕಡಿಮೆ ಆಗಿದ್ದೀನಿ ನಾನು. ಸಾಕಪ್ಪ ಸಾಕು, ನಿನ್ನ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಬಂದೆ ಬಂದೆ ನೋಡ್ದೇನ, ಗೊತ್ತಾಯ್ತೇನ ಇವನ್ ಯಾರು ಅಂತ? ಈ ಮನೆ ಅಳಿಯ, ಯು ಆರ್ ಮೈ ಸರ್ವೆಂಟ್. ಇವನ್ ಮದುವೆ ಆದ ಕಾಲಕ್ಕೆ ನೋಡೋಣ. ಸ್ವಲ್ಪ ನೀವು ಸುಮ್ಮನೆ ಇರ್ತೀಯ, ಋಣಾನು ಸಂಬಂಧ ಹೇಗಿದೆಯೋ ಹಾಗಾಗತ್ತೆ. ನಡಿಮ್ಮ, ಇದು ಬೇರೆ. ಬದೇ ಕಟ್ಟಿಗೆ ತಗೊಳ್ಳೋ. ಫೂಲ್ ಬದೇ, ಫೂಲ್ ಅಂದ್ರಲ್ಲ ಹಂಗಂದ್ರೆ ಏನು? ಫೂಲ್ ಅಂದ್ರ ತುಂಬಾ ಒಳ್ಳೆಯವರು ಅಂತ. ಹಂಗಾದ್ರೆ ನೀವು ತುಂಬಾ ಫೂಲ್ ಒಂದು ಹೇಳ. ಐದು ಬರ. ಪ್ರತಿಭಾ,
ಕೈ ಕಾಲೆಲ್ಲ ನಡುತ್ತಾ ಇದೆ ಏನಿಲ್ಲಮ್ಮ ಕಿಟಕಿ ಬಾಗಿಲೆಲ್ಲ ಹಾಕಿ ಹೋಗಿ ಮಲ್ಕೋ ಹೋಗಮ್ಮ ಲೈಟ್ ಹಚ್ಚಿಬಿಟ್ಟು ಹೋಗಿ ಮಲ್ಕೋ ಡ್ಯಾಡಿ ಊಟ ಮಾಡಲ್ವೇ ಊಟ ಬೇಡ ಅಂದ್ರೆ ಸುಮ್ಮನೆ ತಲಾಟೆ ಮಾಡ್ಬೇಡಮ್ಮ ಯಾಕೆ ಡ್ಯಾಡಿ ಇವತ್ತು ಒಂಥರ ಮಾತಾಡ್ತಾ ಇದೀಯಾ ಡ್ಯಾಡಿ ಅಯ್ಯೋ ತುಂಬಾ ಜ್ವರ ಕಾಯ್ತಾ ಇದೆಯಲ್ಲ ಡಾಕ್ಟರ್ ಕರ್ಸ್ಲೆ ಚಿನ್ನಪ್ಪ ಏ ಚಿನ್ನಪ್ಪ ಇಲ್ಲವಾದರೆ ವೃಥಾ ಸಂಕಟ ಪಡುತ್ತೀಯ ಶಾಂತಿ
ನೀನು ಸತ್ತು ಹೋಗಿ ನಿನ್ನ ದೇಹವನ್ನು ನಾನೇ ನನ್ನ ಹೊಲದಲ್ಲಿ ಮಣ್ಣು ಪಾಲು ಮಾಡಿ ಬಂದಿರುತ್ತೇನೆ. ಆದರೂ ನಿನ್ನ ಆತ್ಮಕ್ಕೆ ಶಾಂತಿ ಬರಲಿಲ್ಲವೇ? ಎಲ್ಲಿಯೇ ಶಾಂತಿ? ಆ ಹಣ ನನ್ನ ಕೈ ಸೇರುವವರೆಗೂ ನನ್ನ ಮನಸ್ಸಿಗೆ ಶಾಂತಿಯೂ ಇಲ್ಲ, ನೆಮ್ಮದಿಯೂ ಇಲ್ಲ. ಹಾಗಾದರೆ ನೀನು ಆ ಧನಕ್ಕೆ ಒದ್ದಾಡುತ್ತಿರುವ ಧನಪಿಶಾಚಿ, ಧನಪಿಶಾಚಿ, ಧನಪಿಶಾಚಿ. ಧನಪಿಶಾಚಿ, ನೀನು ನಾನು ಚೆನ್ನಾಗಿ ಪುನಃ ಯಥಾನನ್ನು ಕಾಡಬೇಡ, ಸುಮ್ಮನೆ ಹೊರಟು ಹೋಗು. ಬೇಕಾದರೆ ನಿನ್ನ ಆತ್ಮಕ್ಕೆ ಯಾವ ಶಾಂತಿಯನ್ನಾದರೂ ಬೇಕಾದರೂ ಮಾಡಿಸುತ್ತೇನೆ. ಶಾಂತಿ, ಶಾಂತಿ. ನನಗೆ ಶಾಂತಿ ಇಲ್ಲ, ಈ ಧನ ಪಿಶಾಚಿಯಿಂದ ನನಗೆ ಶಾಂತಿ ಇಲ್ಲ. ಬಸವಯ್ಯ, ಮಾಲೂರು ಜಮೀನ್ದಾರ್ ಕೊಲೆ ಆಗಿ ಒಂದ್ ತಿಂಗಳಾಯ್ತು, ಅವ್ರ ಮನೆ ಕೆಲಸದಾಳು ಇನ್ನು ಪತ್ತೆ ಆಗಿಲ್ಲ ಅಂತ ಮೇಲ್ನವ್ರ ದಬಾಯಿಸ್ ಕಾಗದ ಬರ್ದಿದಾರಲ್ರಿ. ನಾವ್ ಎಷ್ಟು ಪ್ರಯತ್ನ ಮಾಡುತ್ತ ಏನ ಸ್ವಲ್ಪ ಸುಳಿ ಸಿಕ್ಕದ್ರಲ್ಲಿ ನಾವ್ ಮುಂದುವರಿಯೋದು. ಹಾಗನ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಳಕ್ ಆಗುತ್ತೇನಪ್ಪ? ನಮ್ ಪ್ರಯತ್ನ ನಾವು ಮಾಡ್ಲೇಬೇಕು. ಅದ್ರಲ್ಲಿ ಹೊಸಲ್ಲಿ ರಾಮರಾಯ ಇದ್ದಕ್ಕಿದ್ದಾಗೆ ಕಾರು ಬಂಗ್ಲೆ ಎಲ್ಲ ತಗೊಂಡು ದೊಡ್ಡ ಸಾವುಕಾರನ ಆಗ್ಬಿಟ್ನಲ್ಲ, ಏನಾದ್ರೂ ಕಲ್ಲೋಟ್ ಚಲಾವಣೆಯಲ್ಲಿ ಕೈ ಹಾಕಿದಾನ? ಅವನ್ ಅಷ್ಟೇ ಹೇಗ್ ಬರ್ಬೇಕು ಸರ್? ಅವ್ನು ತುಂಬಾ ಒಳ್ಳೆ ಮನುಷ್ಯ ಸರ್, ಇದ್ದ ಜಮೀನೆಲ್ಲ ಮಾರ್ಬಿಟ್ಟಿದ್ದಾನೆ. ಮಾರ್ಬಿಟ್ರು ತಾನು ಎಷ್ಟು ದುಡ್ಡು ಬರುತ್ತೆ ನನಗೇನೋ ಅನುಮಾನಪ್ಪ. ಹೇಗಾದ್ರಾಗ್ಲಿ ನೀವು ಅವನ ಮೇಲೆ ಸ್ವಲ್ಪ ಕಣ್ಣಿಟ್ಟಿರಿ. ಎಸ್ ಸರ್. ಆಮೇಲೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಲ್ಲಿ ಅವನ ಹೆಸರಿಗೆ ಬರೋ ಕಾಗದಗಳನ್ನೆಲ್ಲ ಸೆನ್ಸಾರ್ ಮಾಡೋ ಹಾಗೆ ನಮ್ಮ ಸಿ ಐ ಡಿ ಹೇಳಿ. ಆಗ್ಲಿ ಸರ್. ಇವ್ರು ಯಾವ ಕಾಯಿಲೆನೂ ಇಲ್ವಲ್ಲಮ್ಮ, ಎಲ್ಲ ಚೆನ್ನಾಗಿದೆ. ನಿಜ ಡಾಕ್ಟರ್, ನನಗೆ ಯಾವ ಕಾಯಿಲೆನೂ ಇಲ್ಲ ಅಮ್ಮ. ಸುಮ್ಮನೆ ಡಾಕ್ಟರ್ ಕರೆಸ್ತೀಯ ನೀನು? ಇಲ್ಲ ಡಾಕ್ಟ್ರೆ, ರಾತ್ರಿ ಎಲ್ಲ ಒಂದೇ ಗಲಾಟೆ, ಬೆಳಗಿನ ಜಾವದವರೆಗೂ ಸ್ವಲ್ಪನೂ ನಿದ್ದೆ ಮಾಡ್ಲಿಲ್ಲ. ಕೈ ಕಾಲೆಲ್ಲ ನಡಗೋದು, ಬೆವರೋದು, ಒಂದೇ ಪೇಚಾಟಿ ಕಿಟ್ಕೊಂಡಿದ್ದಾರೆ. ಹೇಗೋ ಅಮ್ಮ, ಇದ್ರಲ್ಲಿ ನಾಲ್ಕು ಪಿಲ್ಸ್ ಇದೆ, ಕೊಟ್ಟಿರ್ತೇನೆ. ಫೋರ್ ಅವರ್ಸ್ ಕೊಂದ್ರಂತ ಕೊಡ್ತಾ ಇರಿ, ಆಮೇಲೆ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಡಾಕ್ಟರ್. ಇರ್ಲಮ್ಮ. ಚಿನ್ನಪ್ಪ, ನೋ ಚಿನ್ನಪ್ಪ, ಚಿನ್ನಪ್ಪ. ಅಪ್ಪ ನೀನಾ? ಹೌದು ಬುದ್ಧಿ. ನೋ ಚಿನ್ನಪ್ಪ ಬುದ್ಧಿ, ಈ ಮನೇಲಿ ನೀವು ಜವ್ವಾಗಿವ ಇದೇನೋ? ಅದೇನೋ ಬುದ್ಧಿ, ಆದ್ರೆ ಒಂದ್ ಹುಡುಗಿ ನೇಣ ಹಾಕೊಂಡು ಸತ್ಲು ಅಂತ ಹೇಳ್ತಿದ್ರು ನೋಡಿ. ನಿನ್ನೆ ರಾತ್ರಿ ಒಂದ್ ಹುಡುಗಿ ಹಾಡೇಳ್ದಾಗಿತ್ತಲ್ಲ, ನೀನ್ ಕೇಳ್ದೇನೋ? ಇಲ್ಲ ಹೇಳಿ, ನನಗೆ ಕಣ್ ಮುಚ್ಚದೆ ತರ ನಿದ್ದೆ ಬಂದ್ಬಿಡ್ತದೆ, ನಂಗೆ ಹೆಂಗ್ ಗೊತ್ತಾಯ್ತದೆ? ನಮ್ಮ ಮಾವನಿಗೆ ನಾವು ದೆವ್ವ ದೆವ್ವ, ಇದೇ ದೆವ್ವ ನಮ್ಮ ಮಾವನ್ ಹಿಡ್ದಿರ್ಬೇಕು. ಡಾಕ್ಟರ್ ಕಾಯಿಲೆನೆ ಇಲ್ಲ ಅಂತಾರಲ್ಲೋ, ನಿಮ್ ಮಾವ ಅವ್ರಿ ದೆವ್ವ ಇರ್ರಿ, ನಿಮ್ಗೆ ಅನುಕೂಲವೇ ಆಯ್ತಲ್ಲ ಬುದ್ಧಿ. ಇನ್ನೇನು, ನಿಮ್ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂಗ ಆಯ್ತಲ್ಲ. ಬೇರೆ ಮಾತೇ ಬೇಡಿ, ಅಮ್ಮ ಅವ್ರನ್ನ ಎಳ್ಕೊಂಡು ಹೋಗೋದು, ತಾಳಿ ಕಟ್ಟೋದು, ಕಬ್ಬಿಣದ ಬೆಟ್ಟಿಗೆ ಬೀರದ್ಕೆ ಜೋಬ್ ಹಾಕೊಳ್ಳೋದು. ಲೋ ಚಿನ್ನಪ್ಪ, ನೀನ್ ಬಾಳ ಪಾಕ್ರ ಕಣು ಅಲ್ವೋ, ಅವಳಿಗೆ ನನ್ ಮೇಲೆ ಲವ್ವೇ ಇಲ್ಲ, ನಾನ್ ಹೆಂಗೂ ಅವಳಿಗೆ ಮದುವೆ ಆಗೋದು. ಬುದ್ಧಿ ಲವ್ ಅಂದ್ರೆ ಏನ್? ಬುದ್ಧಿ ಲವ್ ಅಂದ್ರೆ ಎಲ್ ಓ ವಿ ಲವ್, ಲೋ ಲೋ ಅಲ್ವೋ ಲವ್ ಲವ್. ಪ್ರಪಂಚದಲ್ಲಿರೋ ಒಂದೊಂದು ಗಂಡು ಹೆಣ್ಣುಗಳು ಕೂಡ ಪ್ರಪಂಚವನ್ನೇ ಮರೆತು ಕೈ ಕೈ ಹಿಡಿದು ಕಾಲ ಕಾಲು ಮುಟ್ಟಿ ಮಾಡೋ ಪ್ರೀತಿ ಪ್ರೀತಿ ಒಳ್ಳೆ ಕಿತಾಪತಿ. ಲೋ ಬುದ್ಧಿ, ನೀನ್ ಯಾರನ್ನು ಲವ್ ಮಾಡಿಲ್ಲೇನೋ? ಬುದ್ಧಿ ಇದುವರೆಗೂ ನಾನು ಅಂತ ಕೆಲಸ ಮಾಡಿಲ್ಲ, ಮುಂದೆ ಮಾಡಕ್ ಹೋಗೋದಿಲ್ಲ. ಹೊಕ್ಕೊಳ್ಳಿ, ನಿನ್ ಮದ್ವೆ ಆಗಿದೇನೋ? ಆಗೈತೆ, ನಾಲ್ಕು ವರ್ಷ ಆಯ್ತು ಮದ್ವೆ ಆಗಿ, ನಾಲ್ಕು ಮಕ್ಕಳವ್ರೆ, ವರ್ಷಕ್ಕೊಂದೊಂದು ಒಳ್ಳೆ ಫ್ಯಾಕ್ಟ್ರಿ ಕಣೋ. ಲೋ ಬುದ್ಧಿ, ಮದ್ವೆ ಮಾಡ್ಕೊಂಡಿದ್ಯಾ?
ನಾಲ್ಕು ಮಕ್ಕಳು ತಂದೆ ಬೇರೆ ಆಗಿದ್ಯಾ? ನಿನಗೆ ಲವ್ ಅಂದ್ರೆ ಅರ್ಥ ಆಗುತ್ತಿರೋ ಲವ್ ಮುಟ್ಟಾಳ ಇಲ್ಲ ಬುದ್ಧಿ. ಇದುವರೆಗೂ ಅಂತ ಕೆಟ್ಟ ಕೆಲಸ ನಾ ಮಾಡಿಲ್ಲ ಬುದ್ಧಿ. ಮತ್ತೆ ಯಾಕೆ ಮದುವೆ ಮಾಡ್ಕೊಂಡೆ? ಅಪ್ಪ ಅಮ್ಮ ಮದುವೆ ಮಾಡ್ಕೊ ಅಂದ್ರೆ ಮಾಡ್ಕೊಂಡಪ್ಪ. ಅವ್ರು ಹೇಳಿದ್ರು ನೀನು ಮಾಡ್ಕೊಂಡ್ಯಾ? ಹೋಗಿ ಕಾಫಿ ತಗೊಂಬ. ಇವನಿಗೂ ನಾಲ್ಕು ಮಕ್ಕಳು. ಪ್ರತಿಭಾ ನೀನ್ ಇಲ್ ರೆಡಿ, ಡ್ಯಾಡಿ ಬಾಡಿ ಗಡಿಬಿಡಿ. ಅವರಂತೂ ನಿನ್ ಜೊತೆ ಬರೋ ಹಾಗಿಲ್ಲ. ಪ್ರತಿಭಾ ದೇವಿ ಅವರೇ, ನಿಮ್ ಕಾರ್ ಡ್ರೈವ್ ಮಾಡ್ಕೊಂಡು ನಾನ್ ಬರ್ಲಾ? ನನಗೂ ಡ್ರೈವಿಂಗ್ ಬರುತ್ತೆ, ನೀವೇನ್ ಬರ್ಬೇಕಾದ್ರೆ? ನಿಮಗೆ ನೀವೇ ಡ್ರೈವ್ ಮಾಡಬಾರ್ದು, ನಮ್ಮಂಥವ್ರು ಯಾರಾದ್ರೂ ಇರ್ಲೇಬೇಕು. ಅದು ಅಲ್ಲದೆ ನಿಮ್ಮ ಅಪ್ಪನಿಗೆ ಚೀಟಿ ಬಂದ್ಬಿಟ್ಟಿದೆ, ಇದು ದೆವ್ವದ ಮನೆ, ಒಬ್ಬ ಗಂಡಸ್ ಬೇಕೇ ಬೇಕು. ನಾನಿದೀನಲ್ಲ ಗಂಡಸು. ಸುಮ್ಮನೆ ತಲೆಗೆ ಬಂದಿದ್ದೆಲ್ಲ ಮಾತಾಡ್ಬೇಡ್ರಿ. ನಾನು ಮಾತಾಡೋದು ನಿಲ್ಸ್ಬೇಕಾದ್ರೆ ನೀನ್ ನನ್ನ ಮ್ಯಾರೇಜ್ ಮಾಡ್ಕೊಳ್ಳೇಬೇಕು. ನಿಮ್ಮಪ್ಪ ಬೇರೆ ನಮ್ಮ ಅಮ್ಮನಿಗೆ ಪ್ರಾಮಿಸ್ ಮಾಡಿದಾರಂತೆ. ಮದುವೆ ಆಗೋಣ ನಾನು ನಮ್ಮ ಡ್ಯಾಡಿನೋ? ನಿಮ್ ಡ್ಯಾಡಿ ಯಾರಿಗೆ ಬೇಕು? ಸುಮ್ಮನೆ ಹೋಗಿ ಕೆಲಸ ನೋಡ್ಕೊಳ್ರಿ. ಹಲೋ ಮೈ ಡಿಯರ್ ಪ್ರತಿಭಾ. ಶಟ್ ಅಪ್. ಮದುವೆ ಅಂತ ಮಾತಾಡಿದ್ರೇನೆ ಮಕ್ಕ ತುಂಬಾ ಸ್ಪ್ರೇ ಮಾಡ್ತಾಳಲ್ಲ, ಇವಳನ್ನ ಹೇಗ್ ಮದುವೆ ಆಗುವುದು? ಸುಮ್ಮನೆ ಯಾಕೆ ಒದ್ದಾಡ್ತೀರ ಬುದ್ಧಿ? ಅಮ್ಮ ಅವ್ರನ್ನ ರೂಮ್ ಎಳ್ಕೊಂಡು ಬಾಗಿಲ ಹಾಕೊಳ್ಳಿ, ಆಮೇಲೆ ಅವರೇ ಹೆಂಗ್ ಮದುವೆ ಆಯ್ತಾರೆ ಅಂತ ನಿಮ್ಗೆ ಗೊತ್ತಾಯ್ತದೆ. ಲವ್ ಅಂಡ್ ಮ್ಯಾರೇಜ್ ಅಮೆರಿಕನ್ ಸಿಸ್ಟಮ್. ಶಾಬಾಸ್ ಚಿನ್ನಪ್ಪ, ಶಾಬಾಸ್. ಸುಟ್ಟೋಯ್ತು ಇಡ್ಲಿ ತಗೊಂಬರ್ಲ? ಉದ್ಯೋಗ ತಗೊಂಬ ನಿನ್ ತಿಥಿ ಮಾಡಕ್ಕೆ. ಏನ್ರಿ ಮಿಸ್ಟರ್ ಶೇಖರ್, ಈ ಉಂಗ್ರ ನಿಮ್ ತಂದೆದು ಅಂತ ಹೇಳ್ತಿರಲ್ಲ, ಅವ್ರ ಕೊಲೆ ಆದಾಗ ಇದು ಅವ್ರ ಕೈನಲ್ಲಿ ಇತ್ತೇನು? ಕೊಲೆ ಆ ಕೊಲೆ ಆದಾಗ ನಾನು ಊರ್ನಲ್ಲಿ ಇರ್ಲಿಲ್ಲ. ಮತ್ತೆ ಈ ಉಂಗ್ರ ನಿಮ್ ತಂದೆದು ಅಂತ ಹೇಗೆ ಹೇಳ್ತೀರಿ? ಈ ಉಂಗ್ರ ಯಾವಾಗ್ಲೂ ಅವ್ರ ಕೈನಲ್ಲೇ ಇರೋದು ಸರ್. ಇದು ಅವ್ರ ಮದ್ವೆಯಲ್ಲಿ ಅವ್ರ ಮಾವ ಉಡುಗೊರೆ ಕೊಟ್ಟಿದ್ರು ಅಂತ ನಮ್ ತಾಯಿ ಆಗಾಗ ಹೇಳ್ತಿದ್ರು. ನಿಮ್ ತಾಯಿಯವರು ಎಲ್ಲಿದ್ದಾರೆ? ಅವ್ರು ಈಗೆಲ್ಲಿದ್ದಾರೆ ಸರ್? ಸತ್ತು ಸ್ವರ್ಗದಲ್ಲಿದ್ದಾರೆ. ಓಹೋ, ಅಂತೂ ಈ ಉಂಗ್ರ ನಿಮ್ ತಂದೆದು ಅಂತಾನೆ? ಹೌದು ಸರ್, ಹೌದು. ಸರಿ ವಿಲ್ಗೋ. ಮಿಸ್ಟರ್ ಬಸವಯ್ಯ, ಮಾಲೂರು ಜಮೀನ್ದಾರನ ಸೇರಿದ ಉಂಗ್ರ ರಾಮರಾಯನ ಬರೋ ಕಾರಣ ಏನು? ಇದನ್ನ ಹೊಸಳ್ಳಿ ಶಿವರಾಮಯ್ಯ ಯಾತ ಕಳಿಸ್ತ? ಇದ್ರ ಬಗ್ಗೆ ನೀವೇನಾದ್ರು ಹೇಳ್ತೀರಾ? ಈಗ ಬಂದಿರೋದೆ ಪಾಯಿಂಟ್ ಅದೇ ಸರ್. ರೀ, ಆ ಪಾರ್ಸಲ್ ಯಾವ್ದಾದ್ರು ಕಾಗದ ಇದೆಯಾ ನೋಡ್ರಿ. ಏನು ಇದು ಕಾಣಿಲ್ಲ. ಏನಾಗಿದೆ ಸರ್? ಇಲ್ಲಿ ಕೊಡಿ. ಇಲ್ಲಿ ಪ್ರಿಯ ಮಿತ್ರನಾದ ರಾಮರಾಯನಿಗೆ ನನ್ನ ಪ್ರೀತಿಗಳಿಗೆ ಶಿವರಾಮಯ್ಯ ಮಾಡುವ ನಮಸ್ಕಾರಗಳು. 5 ವರ್ಷ ಕಾಲಾವಧಿ ಕೊಟ್ಟು ನನಗೆ ಬಹಳ ಉಪಕಾರವನ್ನು ಮಾಡಿದ್ದಿ. ಇದರ ಜೊತೆಯಲ್ಲಿ ಕಳಿಸಿರೋ ವಜ್ರದುಂಗರ, ನನ್ನ ಜಮೀನನ್ನು ಸರ್ವೆ ತೋಪಿನಲ್ಲಿ ಸಿಕ್ಕಿತು. ಇದನ್ನು ನಾನು ಇಟ್ಟುಕೊಳ್ಳುವುದು ಧರ್ಮವನ್ನು ಎಂದು ತಿಳಿದು ರಿಜಿಸ್ಟರ್ ಮೂಲಕ ಕಳಿಸಿರುತ್ತೇನೆ. ಸಿಕ್ಬಿಡ್ತೀರಿ ಕೇಸು, ಸಿಕ್ಬಿಡ್ತೀರಿ. ರೀ, ನಾನು ಮೊದಲಿಂದಲೂ ಹೇಳ್ತಿದ್ದೆ ರಾಮರಾಯ ಸಾಧಾರಣವಾದ ವ್ಯಕ್ತಿ ಅಲ್ಲ ಅಂತ ಹೇಳಿ. ಈ ದಿವಸ ನೋಡಿ ಅನುಮಾನ ಸಾರ್ಥಕವಾಯಿತು. ಅಂತೂ ಗ್ರೇಡ್ ನಿಮ್ಗೆ ಬಂತು ಅನ್ನಿಸ್ತ? ಗ್ರೇಡ್ ಮನೆ ಹಾಳಾಗೋಯ್ತರಿ, ನಮ್ಮ ಡ್ಯೂಟಿನ ನಾವು ಸರಿಯಾಗಿ ಮಾಡ್ತಿದೀವಲ್ಲ ಅನ್ನೋದು ಸಂತೋಷ ಅಷ್ಟೇ. ಮಿಸ್ಟರ್ ಬಸವಯ್ಯ, ನಾವೀಗ ಬಹಳ ಕೇರ್ಫುಲ್ ಆಗಿ ರಾಮರಾಯ ನಡಿಬೇಕು. ಇಲ್ಲದೆ ಹೋಯ್ತು ಅಂದ್ರೆ ನಮ್ಮ ಕೋರ್ಟ್ನಲ್ಲಿ ಕೇಸ್ ನಿಲ್ಲೋದಿಲ್ಲ ರೀ. ನಾವ್ ಇಷ್ಟು ಕಷ್ಟಪಟ್ಟು ಹಾಕೋ ಚಾರ್ಜ್ ಶೀಟು ಏನು ಪ್ರಯೋಜನ ಇಲ್ದಾಗ ಹೋಗುತ್ತೆ. ಇನ್ಸ್ಪೆಕ್ಟರ್ ಸ್ಪೀಕಿಂಗ್. ಯಾವ ರಾಮರಾಯರು? ಹೊಸಳ್ಳಿ ರಾಮರಾಯರೇ. ಏನ್ ಸಮಾಚಾರ? ರಾಮರಾಯ ಕೊಲೆ ಆಗುತ್ತೆ. ರಾಮರಾಯ ಕೊಲೆ ಆಗುತ್ತೆ ಅಂತ ರೀ ಕೊಲೆ? ಹಲೋ, ಆಮೇಲೆ ಆ ಮಗನ ಕಟ್ಟಾಕ್ಬಿಟ್ಟಿದಾರಂತ? ಸರಿ ಸರಿ, ನಾವ್ ಈಗಲೇ ಬರ್ತೀವಿ, ನೀವ್ ಅಲ್ಲೇ ಇರಿ. ಏನ್ರಿ ವಿಚಿತ್ರ, ನಾವು ಅವ್ರನ್ನ ಹಿಡಿಬೇಕು ಅಂತ ಅವ್ರ ಕೊಲೆ ಆಗೋಗಿದೆ ಅಂತಲ್ಲ. ಯಾರೇ ಫೋನ್ ಮಾಡಿದ್ದು? ನಾನೇ ಬನ್ನಿ ಸರ್, ಮಾಡಿದ ತೋರಿಸ್ತೀನಿ. ತೆಗಿರಿ ಬಾಗಿಲ. ಹೊರಗಡೆ ಬೇಗ ಹಾಕ್ಬಿಟ್ಟಿದ್ದಾರೆ ಸರ್, ಬಾಗಿಲು ತೆಗೆಯಕ್ಕಾಗಲ್ಲ. ಈ ಕಿಂಡಿಲಿ ನೋಡಿ ಸರ್, ಬೇಗ ಹಾಕ್ಬಿಟ್ಟಿದ್ದಾರೆ. ರಾಮರಾಯರು ನಿನ್ನೆ ರಾತ್ರಿ ಎಷ್ಟೊತ್ತು ಬಾಯಿ ಹಾಕೊಂಡು ಮಲ್ಕೊಂಡ್ರು? ದಿನಾ ರಾತ್ರಿ 12 ಗಂಟೆ ಮಲ್ಕೋತಾರೆ ಸರ್. ನಿನ್ನೆ ರಾತ್ರಿ ಕಣ್ರಿ? ನಿನ್ನೆ ರಾತ್ರಿನೂ ಅಷ್ಟೇ, ಮಾಮೂಲು.
ಕಾನ್ಸ್ಟೇಬಲ್ ಬಾಗ ನೋಡಿ ಅಂದ್ರೆ ಯಾರನ್ನೋ ಕಟ್ಟಾಗಿದ್ದಾರೆ ಅಂತ ಹೇಳಿದ್ರಲ್ರಿ. ಅಯ್ಯಯ್ಯೋ ಮರ್ತೇ ಬಿಟ್ಟೆ, ನನ್ನ ಪ್ರತಿಭಾ ರಾಮರಾಯ ಮಗಳು ಬನ್ನಿ ಸರ್. ಪ್ರತಿಭಾ ಬಗ್ಗೆ ತಪ್ಪು ಮಲ್ಕೊಂಡ್ಬಿಟ್ಟಿಯ. ಫೋನ್ನಲ್ಲಿ ನಮ್ ಡಾಕ್ಟರ್ನ ಕರೆಸಿ ಇವ್ರನ್ನ ಅಟೆಂಡ್ ಮಾಡೋದಕ್ಕೆ ಹೇಳಿ. ಆಗ್ಲಿ ಸರ್, ಮಾತಾಡ್ತೀನಿ ಸರ್. ಮಾನೂರು ಜಮೀನ್ದಾರ್ ಮನೆ ಆಳು ಶಂಕರಪ್ಪ ಅಲ್ಲ ಕೊನೆ ಆಗಿರೋದು. ನಮ್ಮ ಫೋಟೋಗ್ರಾಫ್ ಪ್ರಕಾರ ಇವನೇ ಅಲ್ಲ ಶಂಕರಪ್ಪ ನೋಡಿ. ಹೌದು ಸರ್, ನಮ್ಮ ಮಾವ ಅಲ್ವಾ ಇವನು? ಇಲ್ಲಿಗೆ ಯಾವಾಗ ಬಂದ ಇವನ್? ಯಾವನು ನಾನು ನೋಡೇ ಇಲ್ವಲ್ಲ ಸರ್. ರಾಮರಾಯ ಇಲ್ಲಪ್ಪ, ಅವರೇ ಸತ್ತು ಬಿದ್ದಿರೋದು ಅಂತ ನಾನು ತಿಳ್ಕೊಂಡೆ. ಇವನ್ ಯಾವನು ಬೇರೆ ಇವನು ಸರ್. ಇದೇನಿದು ಎಲ್ಲ ವಿಚಿತ್ರವಾಗಿದೆ. ಕಾನ್ಸ್ಟೇಬಲ್ ಇನ್ನು ಸರಿ ನೋಡ್ಕೊಳ್ಳಪ್ಪ. ಕೊನೆ ಮಾಡೋ ಯಾರು ಏನೋ ಹೇಗನ್ನೋ ಒಂದು ಗೊತ್ತಿಲ್ಲ ಸರ್. ನೀವು ರಾಮರಾಯರ್ಗೆ ಏನಾಗ್ಬೇಕು? ರಾಮರಾಯ್ ತಂಗಿ ಮಗ, ಅವ್ರ ಹುಡ್ಬಿ ತನ್ನಿಲ್ಲ. ಹ್ಮ್, ಮನೇಲಿ ಯಾರ್ಯಾರಿದ್ದೀರಿ ನೀವು? ನಾನು ಅವ್ರ ಮಗಳು, ಮನೆ ಕೆಲಸ ಚಿನ್ನಪ್ಪ. ಮನೆ ಕೆಲಸದಲ್ಲಿ ಅವನಿಗೆ ಸ್ವಲ್ಪ ದಿವಸದಿಂದ ಇಲ್ಲಿ ಮಲ್ಕೋತಾ ಇಲ್ಲ ಸರ್. ಯಾಕೆ? ಈ ಮನೇಲಿ ದೇವ್ರ ಕಾಟ ಅಂತ ಹೇಳಿ ಅವನ ಹೆಂಡತಿ ಗಲಾಟೆ ಮಾಡಿ ಕರ್ಕೊಂಡ್ಬಿಟ್ಟು. ದೇವ್ರ ಕಾಟವೆ ಯಾರಾಗಂತ ಹೇಳಿದ್ದು? ದಿನ ರಾತ್ರಿ 12 ಗಂಟೆ ಆದ್ರೆ ಒಂದು ಹಾಡು ಕೇಳುತ್ತೆ, ಆ ಹಾಡು ಹಾಗೇ ಮಾಯವಾಗುತ್ತೆ. ಪಾಪ ನಮ್ಮ ಮಾವನಿಗಂತೂ ನಿದ್ದೆನೇ ಇಲ್ಲ, ಆ ಭಜೀತಿ ಹೇಳಕ್ಕಾಗಲ್ಲ ಸರ್. ಹ್ಮ್, ನೀವು ಆಮೇಲೆ ಸ್ಟೇಷನ್ಗೆ ಬರಬೇಕಾಗತ್ತೆ. ನಾನು ಯಾಕೆ ಸರ್ ಬರಲಿ? ನಾನೇನು ಕೊಲೆ ಮಾಡಿದ್ದೀನಾ ಇಲ್ಲ ಕಳ್ತನ ಮಾಡಿದ್ದೀನಾ? ಬರ್ತೇ ಹೋಯ್ತು ಅಂತಂದ್ರೆ ಅರೆಸ್ಟ್ ಮಾಡಿ ತಗೊಂಡು ಹೋಗ್ಬೇಕಾಗತ್ತೆ. ಡಾಕ್ಟ್ರೆ, ಪೇಷಂಟ್ ಹೇಗಿದೆ? ಪೇಷಂಟ್ ಏನ್ರಿ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಡಾಕ್ಟ್ರೆ, ಇಲ್ಲಿ ಡ್ಯೂಟಿ ನೀವು ಮಾಡಿ, ನನ್ನ ಡ್ಯೂಟಿ ಅಲ್ಲಿದೆ. ನಾನೆಲ್ಲಿದ್ದೀನಿ? ನನಗೇನಾಗಿದೆ? ನಮ್ಮ ಡ್ಯಾಡಿ ಎಲ್ಲಿ? ನಿಮ್ಮ ಡ್ಯಾಡಿ ಎಲ್ಲ ಹೋಗಿದ್ದಾರೆ. ನೀವು ಎಷ್ಟು ತಗೊಳ್ಳಿ ಎಲ್ಲ ತರೋದು. ನನಗೆ ತುಂಬಾ ಭಯ ಆಗ್ತಾ ಇದೆ. ನಾನು ಈ ಮನೇಲಿರೋಲ್ಲ, ಈ ಮನೇಲಿ ಶಾಂತಿನೇ ಇಲ್ಲ. ನೀವೇನು ಹೆದರ್ಬೇಡಿ, ನಾನು ನಿಮ್ಮ ಜೊತೆ ಇರ್ತೇನೆ, ನಾನು ನಿಮ್ಮ ನೋಡ್ಕೊಳ್ತೇನೆ. ಇರೋ ಪ್ರಾಣಿ. ನಿಮ್ಮ ಹೆಸರೇನ್ರಿ? ರಾಮರಾಯ ತಂಗಿ ಮಗ, ಉಡ್ಬಿ ಸನ್ನಿಲ್ಲ, ದ್ವಾರಕೇಶ್. ರಾಮರಾಯರ ಮಗಳು ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಪಿದಾಳ? ಅವ್ರ ಅದ್ದೇ ಇದೆ ಅಂತ ನಾನು ಒಪ್ಪಿಸ್ತೀನಿ. ಕೇಳಿದಷ್ಟು ಉತ್ತರ ಕೊಡಿ. ಕೊಲೆಗೂ ಮದುವೆಗೂ ಏನ್ ಸಂಬಂಧ? ಶಟ್ ಅಪ್ ನಾನ್ಸೆನ್ಸ್. ಇದನ್ನೇನು ಅಂತ ತಿಳ್ಕೊಂಡ್ರಿ ನೀವು? ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿದ್ದೀನಿ ಸರ್. ಬೆಳಗ್ಗೆಯಿಂದ ಟಿಫನ್ನೇ ಮಾಡಿಲ್ಲ ಸರ್. ಎರಡು ಇಡ್ಲಿ ಒಂದು ವಡೆ ಸಾಂಬಾರ್ ತರಿಸ್ಕೊಡ್ತೀರಾ ಸರ್? ಇದೇನ್ ನಿಮ್ ಮಾವನ ಮನೆ ಅಂತ ತಿಳ್ಕೊಂಡ್ಬಿಟ್ಟಿಯ? ನಾನ್ ನಿಮ್ ಗೆಸ್ಟ್ ಸರ್, ವಿಟ್ನೆಸ್ ಫಾರ್ ದಿ ಪ್ರಾಸಿಕ್ಯೂಷನ್. ಆ ಪಿಕ್ಚರ್ ನೀವು ನೋಡ್ರ ಸರ್. ತಲೆ ಅಟ್ಟು ಬೇಡ ಕಣಯ್ಯ, ಕೇಳಿದಷ್ಟು ಕುತ್ರ ಹೇಳು. ಸರಿ, ನೀವು ಕೇಳಿ ನಾನು ಹೇಳ್ತೀನಿ. ನೀನು ಪ್ರತಿಭಾದೇವಿನ ಮದುವೆ ಆಗೋದಕ್ಕೆ ರಾಮರಾಯರ್ಗೆ ಇಷ್ಟು ಇತ್ತೇನೋ? ರಾಮರಾಯರ್ಗೆ ಇಷ್ಟು ಇಲ್ಲದೆ ಇದ್ರೆ ಇವನ್ ಯಾಕೆ ಸರ್ ಮನೇಲಿ ಇಟ್ಕೋತಾ ಇದ್ರು? ಆ ಕೊಲೆಯಾದ ಮನುಷ್ಯ ನಿನಗೇನಾರು ಗೊತ್ತಿದೆಯೇನು? ನಾನು ಅವ್ರನ್ನ ನೋಡೇ ಇಲ್ಲ ಸರ್. ರಾಮರಾಯರ್ ರೂಮ್ಗೆ ಅವನು ಹೇಗೋದ? ಅದೇ ನೋಡಿ ಸರ್ ವಿಚಿತ್ರ ಸರ್, ನಂಗೆ ತುಂಬಾ ಹೊಟ್ಟೆ ಹಚ್ತಾ ಇದೆ, ನಾನು ಹೋಗಿ ಟಿಫನ್ ಮಾಡ್ಕೊಂಬರ್ತೀನಿ, ನೀವಂತೂ ಕೊಡಿಸ್ಲಿಲ್ಲ. ಹೋಗಪ್ಪ ಟಿಫನ್ ಮಾಡ್ಕೊಂಬ ಹೋಗಪ್ಪ. ಏಯ್ ಕಾನ್ಸ್ಟೇಬಲ್ ಇತನ್ ಜೊತೆ ಹೋಗ. ಇವ್ರ ಯಾಕೆ ಸರ್ ನನ್ನ ಜೊತೆಗೆ ಇರೋದು? 50 ಪೈಸಾ. ನೀನು ಹೋಗಿ ಟಿಫನ್ ಮಾಡ್ಕೊಂಬ ಹೋಗ. ಈ ಕೇಸ್ ಬಹಳ ವಿಚಿತ್ರವಾಗಿದೆ. ರಾಮರಾಯರ್ನ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು? ಅವ್ರ ಗತಿ ಏನಾಯ್ತು? ರಾಮರಾಯ ನಿಜ ಹೇಳ, ನಿನ್ ಗತಿ ಗಂಗಮ್ಮನ್ ಫೋನ್ ಮಾಡ್ಬಿಡ್ತೀನಿ ಇವತ್ತು. ಹಣ ಎಲ್ಲಿ ಬಚ್ಚಿದ್ದೀಯ? ದುಡ್ಡಿನ ವಿಷಯ ಯಾವುದೂ ಗೊತ್ತಿಲ್ಲ ನನ. ಸರಿ, ಹೀಗೆಲ್ಲ ಹೇಳಿದ್ರೆ ನೀನ್ ಬಾಯ್ ಬಿಡಲ್ಲ. ಆ
ಪ್ರತಿಭಾ ಡ್ಯಾಡಿ ಬಂದ್ಬಿಟ್ಟು ಡ್ಯಾಡಿ ಈ ವೆಂಕಟೇಶ್ ಬಹಳ ಧೈರ್ಯವಂತಮ್ಮ ಆ ಗೂಂಡಾಗಳಿಗೆಲ್ಲ ಸರಿಯಾದ ಬುದ್ಧಿ ಕಲಿಸಿ ಆ ಚಂಡಾಲರ ಕೈಯಿಂದ ನಮ್ಮನ್ನು ಬಿಡಿಸ್ಕೊಂಡ್ಬಂದ ಏನೇ ಆಗ್ಲಿ ಡ್ಯಾಡಿ ನಾವಿಲ್ಲಿರೋದು ಬೇಡ ಈ ಗೂಂಡಾಗಳಿಗೆ ಹೆದರಿ ಮನೆ ಬಿಟ್ರೆ ಈ ಪ್ರಪಂಚದಲ್ಲಿ ಬದುಕೋದು ಹೇಗೆ ಹೌದಮ್ಮ ಗೂಂಡಾಗಳಿಗೆ ಹೆದರಿ ನಮ್ಮ ಸ್ವಂತ ಮನೆ ಬಿಟ್ಟು ಹೋಗೋದಕ್ಕಾಗುತ್ತೆ ನಮ್ಮ ಡ್ಯಾಡಿ ನಾನೊಬ್ಬಳೆ ಇರೋದು ಭಯ ಆಗುತ್ತೆ ನಿಮಗೆಲ್ಲ ಭಯವಾಗುತ್ತೆ ಅಂತಾನೆ ಬ್ರಹ್ಮ ಈ ಧೀರ ಗಂಡನ ಇಲ್ಲಿ ಕಳಿಸಿರೋದು ಪ್ರತಿಭಾ ನೀವೇನು ಹೆದರ್ಕೋಬೇಡಿ ನಾನಿರ್ತೀನಿ ನಿಮ್ ಜೊತೆಯಲ್ಲಿ ಪ್ರಾಮಿಸ್ ಆಗಿ ಪ್ರಾಮಿಸ್ ಪ್ರತಿಭಾ ಇದು ಪ್ರಾಮಿಸ್ ಇವನ ಭಾಷೆಯು ಪೂಜೆ ಕರಡಿಯಲ್ಲಿ ಬಿಟ್ಟಾಗ ಬಂದ ತಂಗಾಳಿಯೇ ಕುಣಿವ ಕುಸುಮಾಳಿಯೇ ಮನಸ್ಸಿನಾದೇಶ ತಿಳಿಸದೆ ಕಿಂತು ತಳೆದಿರೇಕಿ ಮೌನವ ಕಣಕುತಾ ಕಣ್ಣು ಕುಣಿಸುವ ಸಿಂಗಾರಿಯ ಸಮ್ಮೋಹದ ಸಿಂಗಾರಿಯ ಸಮ್ಮೋಹದ ಬಲೆಯಲ್ಲಿ ಸೆದೆಯಾದೆನ ಬಲೆಯಲ್ಲಿ ಸೆದೆಯಾದೆನ ಓ ಬೀಸೊ ತಂಗಾಡಿಯೇ ಕುಣಿವ ಕುಸುಮಾಡಿಯೇ ಮನಸ್ಸಿನಾದೇಶ ತಿಳಿಸದೆ ಕಿಂತು ತಳೆದಿರೇತಿ ಮೌನವ ಕೊಲೆ ಹೆಂಗಾಯ್ತು ಅದು ಗೊತ್ತಿಲ್ಲ ಬುದ್ಧಿ ಮತ್ತೆ ಆ ದಿವಸ ನಾನು ಆ ಮನೇಲಿ ಮಲಗಲೂ ಇಲ್ಲ ಬುದ್ಧಿ
ನನ್ನೆಲ್ಲರೂ ನನ್ನ ಕೂಡ ಜಗಳ ಮಾಡ್ಕೊಂಡು ರಾಮರಾಯರ ಮನೇಲಿ ಇರೋದು ಬೇಡ ಅಂತ ಹೇಳಿ ಕರ್ಕೊಂಡು ಹೋಗಿಬಿಟ್ಲು ಬುದ್ಧಿ. ಬೇಕಾದ್ರೆ ನನ್ನೆಲ್ಲರನ್ನೇ ಕರೆಸಿ ಕೇಳಿ ಬುದ್ಧಿ. ನೀನೇ ಯಾಕೆ ಆ ಕೆಲಸ ಮಾಡಿರ್ಬಾರ್ದು? ಅಯ್ಯೋ ನಿಜ ಹೇಳು, ಇಲ್ಲೇ ಹೋದ್ರೆ ಹಣ್ಣುಗ ನೀರ ಮಾಡಿ ನಿನ್ನ ಕೇಳಿ ಕಟ್ಟಿಸ್ಬಿಡ್ತೀನಿ. ಬ್ಯಾಡಿ ಬುದ್ಧಿ, ಏನ್ ಬುದ್ಧಿ ಇದು ನ್ಯಾಯ? ಸರಿಯಾದವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮಂತ ಬರ್ತಾ ಇದ್ರೆ ಹಾಕ್ಬಿಟ್ಟು ಒಳಗೆ ತಳ್ಳಿ ಗೋಳಿ ಕಂತೀರಿ. ಹಲೋ, ಏನ್ ಡಾಕ್ಟ್ರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರೋ? ಹಾ ನಮಸ್ಕಾರ ಸರ್. ಒಳ್ಳೆ ಡ್ಯೂಟಿಗೆ ಹಾಕಿದ್ರಿ ಸರ್, ದೇವ್ರ ಮನೆ ಸಹವಾಸ ಸಾಕಾಗೋಗಿದೆ. ಏನೇನು ಪ್ರಾಬ್ಲಮ್ ಸರ್? ಅದಿರ್ಲಿರಿ, ರಾಮರಾಯ್ ಸಿಕ್ಕಿದ್ರೇನ್ರಿ? ಅವ್ರ ಮಗಳ ವಿಚಾರ ಏನಾಯ್ತು? ಹಾ, ರಾಮರಾವ್ ಅವ್ರ ಮಗಳನ್ನ ಬಿಡಿಸ್ಕೊಂಡ್ ಬರೋದೆ ಒಂದ್ ದೊಡ್ಡ ಕಷ್ಟವಾಗೋಯ್ ಸರ್. ಅಂತೂ ದೊಡ್ಡ ಗ್ಯಾಂಗ್ ಗೂಂಡಾಗ್ಲಿದ್ದಾರೆ, ಅವ್ರು ಯಾರು ಅಂತ ಪತ್ತೆ ಹಚ್ಚಕ್ಕಾಗ್ಲಿಲ್ಲ ಸರ್. ಅಂತೂ ಟ್ರೇಸ್ ಔಟ್ ಮಾಡ್ಲೇಬೇಕು, ಇಲ್ಲದೆ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಇದೇನ್ ಸಾರ್ಥಕ ಸರ್? ಚಿನ್ನಪ್ಪ ಬಾ, ಚಿನ್ನಪ್ಪ ಬಾ, ಚಿನ್ನಪ್ಪ. ಬುದ್ಧಿ ಕರೆದ್ರ ನೋಡ್ದೇನೋ ಸಂದಗೈತೆ ಬುದ್ಧಿ. ಹೂವಲ್ವೋ ಪ್ರಪಂಚ ನೋಡ್ದೇನೋ? ಅದು ಗುಂಡಿಗೈತೆ ಅಂತಾರಲ್ಲ ಬುದ್ಧಿ, ಗುಂಡಾಗಿಲ್ಲ ಚಪ್ಪಟೆ ಆಗಿರುತ್ತ ಅದಲ್ವೋ? ನನ್ನ ಹೆಂಡತಿ ವಿಚಾರ ಕಣೋ, ಅದನ್ನ ನೋಡೋದೇನ್ ಬಂತು ಬುದ್ಧಿ? ಡಾಕ್ಟರ್ ಜೊತೆಯಲ್ಲಿ ಅಲ್ಟೆ ಹೊಡಿಯೋದು, ಯಾವಾಗ್ಲೂ ಮಿಗತಾ ಮಿಗತಾ ಕಾಲ ಕಳೆಯೋದು. ಅದೇನೋ ಪಿಸಿ ಪಿಸಿ ಅಂತ ಬೇರೆ ಮಾತಾಡ್ತಾರಂತಲ್ಲೋ ಬುದ್ಧಿ, ಬರೀ ಪಿಸಿ ಪಿಸಿ ಯಾಕೆ? ಅದೆಂತದೋ ಕಿಸ್ಮಿ ಕಿಸ್ಮಿ ಕಿರೇ. ನಿಲ್ಸೋ, ನೀನ್ ಕಿಸ್ಮಿ ಕಿಸ್ಮಿ ಅಂದ್ರೆ ಒಳಗಿರೋ ನನ್ನ ಹಾರ್ಟು ಮಿಸ್ಮಿ ಮಿಸ್ಮಿ ಅಂತ ಇದೆ. ಇಲ್ಲಿ ತನಕ ಬಂದನ ಡಾಕ್ಟ್ರು, ಬರ್ಲಿ ಇವತ್ತು ತಮ್ಮ ಮನೆ ಬರ್ಲಿ, ಅವನ ಕೈ ಕಾಲು ಮುರಿದು ಕತ್ತಿರಿದ ಆಚೆ ತರ್ತೀನಿ. ಬುದ್ಧಿ, ಅವ್ರನ್ನ ಓಡಿಸಕ್ ನಿಮ್ ಕೈಲಿ ಆಗಕ್ಕಿಲ್ಲ, ಅವ್ರು ಬಹಳ ಗಟ್ಟಿಗ್ರು, ತುಂಬಾ ಗಟ್ಟಿಯಾಗಿದ್ದಾರೇನೋ. ಹ್ಮ್ ಬುದ್ಧಿ, ಸರಿ ಬಿಡು, ನಮ್ಮ ಮಾವನ ಕೇಳಿ ತಳಿಸ್ತೀನಿ. ಬುದ್ಧಿ, ಅದಂತದ ಕಿಸ್ಮಿ ಅಂದ್ರಲ್ಲ, ಹಂಗಂದ್ರೆ ಏನು ಬುದ್ಧಿ? ಚಿನ್ನಪ್ಪ ಬುದ್ಧಿ, ಕಿಸ್ಮಿನ ಚಿನ್ನಪ್ಪ ಬುದ್ಧಿ. ಪ್ರತಿಭಾ ನಿಮಗೋಸ್ಕರ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ನಾನು ಅವತ್ತೇ ಹೇಳಿಲ್ವನ್ರಿ ನಿಮ್ಮನ್ ಮದುವೆ ಆಗಲ್ಲಂತ, ಯಾಕ್ರಿ ಸುಮ್ನೆ ನನ್ನ ಹಿಂದೆ ಓಡಾಡ್ತೀರಾ? ನೀವ್ಯಾಕ್ರಿ ಡಾಕ್ಟರ್ ಓಡಾಡ್ತೀರಾ? ನನ್ಗೆ ಅವ್ರ ಮೇಲೆ ಲವ್ ಇದೆ, ಓಡಾಡ್ತೀನಿ. ನನಗೆ ನಿಮ್ಮೇಲೆ ಲವ್ ಇದೆ, ಓಡಾಡ್ತೀನಿ. ರೀ ಮಿಸ್ಟರ್, ಇದು ನನ್ನ ಪರ್ಸನಲ್ ವಿಚಾರ, ಈ ವಿಷಯದಲ್ಲಿ ನೀವು ತಲೆ ಇಟ್ಟರೆ ನಾನು ಸುಮ್ನೆ ಇರೋದಿಲ್ಲ. ನೀವು ಸುಮ್ನೆ ಇರ್ತಿರೋ ಬಿಟ್ಟಿರೋ, ಇವತ್ತು ಆ ಡಾಕ್ಟರ್ ಬರಲಿ, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಡ್ತೀನಿ. ಕಲಿಸ್ತಿರೋ ಅಥವಾ ನೀವೇ ಕಲ್ಸ್ಕೊಳ್ತಿರೋ ನಾನು ನೋಡ್ತೀನಿ. ಓಹೋ, ಇಲ್ಲಿ ತನಕ ಮತ್ತೆ ಸಮಾಚಾರ? ಪ್ರತಿಭಾ ಬಂದ ವಿಲನ್, ಬನ್ನಿ ಡಾಕ್ಟ್ರೆ, ನಮಸ್ಕಾರ, ಬನ್ನಿ ಬನ್ನಿ. ಏನ್ ಮಿಸ್ಟರ್ ದ್ವಾರಕೇಶ್, ಬಹಳ ಗರ್ಮದಲ್ಲಿದ್ದೀರಲ್ಲ. ನಿಮ್ಮನ್ನ ನರ ಮಾಡ್ಬೇಕು ಅಂತಾನೆ ನಾನು ಗರ್ಮಾಗಿದ್ದೀನಿ. ಡಾಕ್ಟ್ರೆ, ನಾನು ಕಣ್ಣಾಕಿರೋ ಹುಡುಗಿ ಮೇಲೆ ನೀವು ಕಣ್ಣಾಕ್ತಾ ಇದ್ದೀರಲ್ಲ, ಇದು ನಿಮಗೆ ನ್ಯಾಯವೇನ್ರಿ? ಮಿಸ್ಟರ್ ದ್ವಾರಕೇಶ್, ಸುಮ್ಮನೆ ತೊಂದರೆ ತಗೊಳ್ತಾ ಇದ್ದೀರಿ. ನಾನೇ ನಾವ್ ಲವ್ ಮಾಡಿಲ್ಲ ಕಣ್ರಿ, ಅವರೇ ನನ್ನ ಲವ್ ಮಾಡಿದ್ದಾರೆ. ನನ್ನ ಡ್ಯೂಟಿ ಮುಗಿದ್ಮೇಲೆ ಒಂದು ನಿಮಿಷ ಕೂಡ ಮನೇಲಿ ಇರೋಲ್ಲ ಕಣ್ರಿ. ನೀವು ಇಲ್ಲಿ ಡ್ಯೂಟಿ ಮಾಡಕ್ ಬಂದ್ರ ಅಥವಾ ಬ್ಯೂಟಿ ನೋಡಕ್ ಬಂದ್ರ? ಮೈ ಡಿಯರ್ ಡಾಕ್ಟರ್. ಅಯ್ಯೋ 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 ಅಯ್ಯೋ, ಸ್ವಲ್ಪ ನಾಚಿಕೆನೇ ಇಲ್ವಲ್ಲಪ್ಪ. ಹೆಸರು ಗಣಿಸರು ಬರ್ತಾರಲ್ಲ, ನಾಚಿಕೆ ಡಾಕ್ಟ್ರೆ ನಿಮಗೆ. ಅವ್ರು ನನ್ನ ಲವರು, ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು. ರೀ ಮಿಸ್ಟರ್, ಇವ್ರು ನನ್ನ ವುಡ್ ಬಿ ಹಸ್ಬೆಂಡ್. ಅಯ್ಯೋ 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 ಅಯ್ಯೋ. ಡಾಕ್ಟರ್, ಇದ್ ನನ್ಗೋಸ್ಕರ ತಗೊಂಡ್ ಬಂದ್ರ ಪ್ರೆಸೆಂಟೇಷನ್. ಓ ಸ್ವೀಟ್, ಸಿನಿಮಾ ಟೈಮ್ ಆಯ್ತು, ಹೋಗಲ್ವೇ? ಓಕೆ, ಐ ಆಮ್ ರೆಡಿ. ಕಮ್ ಆನ್ ಅಯ್ಯೋ ಅಯ್ಯೋ ಅಯ್ಯೋ. ಪ್ರತಿಭಾ ಪ್ರೆಸೆಂಟೇಷನ್ ಕೊಟ್ಟು ನನಗೇ ಸೈಡ್ ಹೊಡಿತಾ ಇದ್ದಾನೆ ಈ ಡಾಕ್ಟ್ರು. ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್. Bye.
ಯಾಕೆ ನಿದ್ದೆ ಬರ್ಲಿಲ್ವೇ ಡಾಕ್ಟರ್? ನಿನ್ನೆ ರಾತ್ರಿ ನೋಡಿದ ಸಿನಿಮಾ ಹೇಗಿತ್ತು? ಅದ್ರಲ್ಲಿ ಬರೋ ಲವ್ ಡುಯೆಟ್ ಎಷ್ಟು ಚೆನ್ನಾಗಿತ್ತಲ್ವೇ? ಆ ಲವ್ ಡುಯೆಟ್ ವಿಚಾರ ಆಗಿರ್ಲಿ, ನಿಮ್ಮನ್ನೇನೋ ಕೇಳೋಣ ಅಂತ ಬಂದೆ. ಈ ಮನೆಯಲ್ಲಿ ಯಾರೋ ಹೆಂಗಸಿನ ಹಾಡು ಧ್ವನಿ ಕೇಳಿಸುತ್ತೆ ಅಂತಾರಲ್ಲ, ಅದೆಷ್ಟೊತ್ತಿಗೆ ಅಂತ ನಿಮ್ಮನ್ನು ಕೇಳೋಣ ಅಂತ ಇಬ್ಬರಷ್ಟೆ. ಡಾಕ್ಟರ್, ನನ್ಗೇನು ಒಂದಿನಾನು ಈ ಹಾಡು ಕೇಳಿಸಿದ್ದಿಲ್ಲ, ಆದ್ರೆ ನಮ್ ತಂದೆಗೆ ಆಗಾಗ ಕೇಳಿಸುತ್ತೆ ಅಂತಾರೆ. ನಾನು ಮಲೆಗೆ ಕಣ್ಣು ಮುಚ್ಚಿದ್ರೆ ಸಾಕು, ನಿದ್ರೆ ಬಂದ್ಬಿಡುತ್ತೆ. ಮತ್ತೆ ಎದ್ದೆ ಇದ್ರಲ್ಲ, ನಿದ್ದೇನು ಮಾಡಲಿಲ್ವಲ್ಲ? ನೀವ್ ಈ ಮನೆಗೆ ಬಂದಾಗ್ಲಿಂದ ನಕ್ಕೆ ಯಾಕೋ ನಿದ್ದೇನೇ ಬರೋದಿಲ್ಲ ಡಾಕ್ಟರ್. ಬರೋ ಕಾಲಕ್ಕೆ ಅದೇ ಬರುತ್ತೆ, ಹೋಗಿ ಮಲ್ಕೊಳ್ಳಿ. ಐ ಮಸ್ಟ್ ಡೂ ಮೈ ಡ್ಯೂಟಿ. ಗುಡ್ ನೈಟ್. ಗುಡ್ ನೈಟ್. ದೆವ್ವ ಪಿಶಾಚಿ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಾ ನಂಬೋಲ್ಲ. ಆದರೆ ಈಗ ನಂಬೋ ಹಾಗಾಗಿದೆ. ಸತ್ತವಳು ಹೇಗೆ ಬಂದ್ಲು? ಅವಳು ಸತ್ತು ಆ ಹೆಣನ ನನ್ನ ಜಮೀನಲ್ಲಿ ಹೂತಿಟ್ಟು ಮಣ್ಣು ಮುಚ್ಚಿ ಬಂದೆ. ದೆವ್ವ ಪಿಶಾಚಿ ಗಾಳಿ ಪುನರ್ಜನ್ಮ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಂಬಬಹುದೇ? ಸುಮ್ಮನೆ ಯೋಚನೆ ಮಾಡಿ ಯಾಕೆ ನಿನ್ನ ಮನಸ್ಸಿನ ಭ್ರಾಂತಿಯನ್ನು ಹೆಚ್ಚು ಮಾಡಿಕೊಳ್ಳುತ್ತೀಯ? ಕೂಡಲೇ ನಿನ್ನ ಜಮೀನಿನ ಕಡೆ ಹೋಗು, ಹೂತಿಟ್ಟ ಹೆಣವನ್ನು ನೋಡು, ಆಗ ಗೊತ್ತಾಗತ್ತೆ ನಿನಗೆ ಅದರ ನಿಜಾಂಶ.
ಬರಬಹುದೇ? ಮಿಸ್ಟರ್ ರಾಮರಾವ್, ಈ ಮಧ್ಯರಾತ್ರಿ ಎಲ್ಲಿ ಹೋಗಿದ್ರಿ? ಅದೆಲ್ಲ ನನ್ನ ಪರ್ಸನಲ್ ಮ್ಯಾಟರ್ಸ್. ಐ ಆಮ್ ನಾಟ್ ವೆಲ್. ಎಕ್ಸ್ಕ್ಯೂಸ್ ಮಿ, ನಾನು ಕೆಲವು ವಿಷಯನ ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೋಸ್ಕರ ಬಂದೆ. ಇಟ್ಸ್ ಜಸ್ಟ್ ನಾಟ್ ಪಾಸಿಬಲ್ ನಾವ್. ಯಾಕೆ ಯಾಕೆ ಬೆಳೆಸ್ಕೋತಾ ಇದ್ದೀರಿ? ಮೈ ಡಿಯರ್ ಸರ್, ವೈ ಡು ಯು ಪೆಸ್ಟರ್ ಮಿ ಅಟ್ ದಿಸ್ ಅವರ್? ಯು ನೋ ವಿ ಆರ್ ಪೊಲೀಸ್ ಅಫಿಷಿಯಲ್ಸ್. ವಾಟ್ ಇಫ್ ವಿ ಡೋಂಟ್ ಡಿಸ್ಟರ್ಬ್ ಎನಿಬಡಿ ಅನ್ಲೆಸ್ ವಿ ಹ್ಯಾವ್ ಗಾಟ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಟು ಡಿಸ್ಕಸ್ ಇನ್ ದಿ ಇಂಟರೆಸ್ಟ್ ಆಫ್ ಪಬ್ಲಿಕ್ ಸರ್ವಿಸ್? ವೆಲ್, ವಿ ಶಾಲ್ ಟಾಕ್ ಇಟ್ ಓವರ್ ಇನ್ ದ ಮಾರ್ನಿಂಗ್. ಕ್ಯಾನ್ ಐ ಕಮ್ ಇನ್ ದ ಮಾರ್ನಿಂಗ್? ಪ್ಲೀಸ್ ಡೂ. ಗುಡ್ ನೈಟ್. ಇಲ್ಲ ಒಳ್ಳೆ ವಂಶ ನಮ್ಮದೆಲ್ಲ, ಹೇ ಕುಳ್ಳ ನನಗಿದ್ರೆ ಏನಾಯ್ತೆ, ಹೇ ಒಳ್ಳೆ ಮನಸ್ಸು ನನಗೈತೆ. ಹೇ
ಮೈಯ ಬಣ್ಣ ಚಿನ್ನದ ಹಾಗೆ ಕೆಂಪಗೆ ಮೂಗು ನೋಡೆ ಸೊಟ್ಟೆಗಿದ್ರು ಸಂಪಿಗೆ ಮೈಯ ಬಣ್ಣ ಚಿನ್ನದ ಹಾಗೆ ಕೆಂಪಗೆ ಮೂಗು ನೋಡೆ ಸೊಟ್ಟೆಗಿದ್ರು ಸಂಪಿಗೆ ಚಿಗುರು ಮೀಜೆ ಬಂದ ಹುಡುಗ ಮೆಚ್ಚಿಕೊಂಡ ನಿನ್ನ ಬೆಡಗ ಮೋಹ ತೋರಿ ಬಾರೆ ಬೇಗ ಹೇ ಕುಳ್ಳ ನನಗಿದ್ರೆ ಏನಾಯ್ತೆ ಒಳ್ಳೆ ಮನಸ್ಸು ನನಗೈತೆ ಡಾರ್ಲಿಂಗು ನೀ ತಿನ್ಸಬೇಡ ನನಗೆ ಪಂಜಾಬಿಂಗು ಲವ್ಲಿ ಹುಡುಗಿ ನೀನೇ ನನ್ನ ಡಾರ್ಲಿಂಗು ನೀ ತಿನ್ಸಬೇಡ ನನಗೆ ಪಂಜಾಬಿಂಗು ಮೀರಿ ಹೋಯ್ತು ಎಂಗೇಜು ಯಾಕೆ ಒಲ್ಲೆ ಮ್ಯಾರೇಜು ಏನಾಗಿದೆ ಡ್ಯಾಮೇಜು ಕುಳ್ಳ ನನಗಿದ್ರೆ ಏನಾಯ್ತೆ ಒಳ್ಳೆ ಮನಸ್ಸು ನನಗೈತೆ ನಾ ಕಳ್ಳನಲ್ಲ ಸುಳ್ಳನಲ್ಲ ಗುಳ್ಳೆ ನರಿಯ ಬುದ್ಧಿ ಇಲ್ಲ ಒಳ್ಳೆ ವಂಶ ನಮ್ಮದೆಲ್ಲ ಕುಳ್ಳ ನನಗಿದ್ದೆ ಏನಾಯ್ತೆ ಒಳ್ಳೆ ಮನಸ್ಸು ನನಗೈತೆ ಪ್ರತಿಭಾ ಮೈ ಸ್ವೀಟ್ ಡಾರ್ಲಿಂಗ್ ಪ್ರತಿಭಾ ಪ್ರತಿಭಾ ಹಲೋ ಮೈ ಸ್ವೀಟ್ ಡಾರ್ಲಿಂಗ್ ದ್ವಾರಕೀಶ್ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಕೂತ್ಕೊಳ್ಳಿ ಯಾರೂ ಇಲ್ಲ ನೋಡಿ ನೋಡ್ತಾನೆ ಇದ್ದೀನಿ ನಿನ್ನ ಮುದ್ದಾದ ಮಖದ ಮೇಲೆ ದಪ್ಪವಾಗಿ ಕೂತಿರೋ ಈ ಉದ್ದುದ್ದವಾದ ಕೂದಲುಗಳು ತಲೆ ನೋವಲ್ಲವಾ ಇಲ್ಲ ಕಿವಿ ಕಾಣದ ಹಾಗೆ ಮುಚ್ಚಿಕೊಂಡಿರೋ ಉದ್ದುದ್ದವಾದ ಕೇಶ ರಾಶಿಗಳು ಕಿವಿ ಕೇಳಿಸುತ್ತಾ ಚೆನ್ನಾಗಿ ಕೇಳಿಸುತ್ತೆ ಇಲ್ಲ ನಂಗಿಲ್ಲ ಅನ್ಬೇಡಿ ಕೇಳಿ ಕೊಡ್ತೀನಿ ನಿಜವಾಗ್ಲು ಸತ್ಯವಾಗ್ಲು ಅಯ್ಯೋ ನನ್ನ ಕೈ ಇಲ್ಲಿ ಬಯ್ಯಿ ಹೊಡಿ ಚಚ್ಚು ಆದ್ರೆ ಈ ಕೈ ಮಾತ್ರ ಬಿಡು ಅಂದ್ಬೇಡ ಸರಿ ಹಾಗಾದ್ರೆ ಕೇಳ ಕೇಳ ಇನ್ನೂ ಅನುಮಾನವೇ ನೀನ್ ಕೇಳಲೇಬೇಡ ನಾನೇ ಕೊಡ್ತೀನಿ ಏನು ಸಾಬೂನು ನಿನ್ನ ಮಗ ಸೌಂದರ್ಯಕ್ಕಾಗಿ ನಿನ್ನ ಕೇಶ ರಾಶಿಗಾಗಿ ತುಟಿ ಲಿಪ್ಸ್ಟಿಕ್ ನಿನ್ನ ದೇಹ ಸೌಂದರ್ಯಕ್ಕಾಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಕೊಡ್ತೀರಾ ಇಲ್ಲ ಇಲ್ಲ ನೀವೇ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ ಏನು ನೀವು ಬೆಳ್ಳಿ ಮರ ನೋಡಿದೀರಾ ನೋಡಿದ್ದೀನಿ ಹಾಗಿದ್ಮೇಲೆ ನೀವು ಪ್ರಶ್ನೆ ಕೇಳಲೇಬೇಡಿ ನಾನೇ ಉತ್ತರ ಕೊಡ್ತೀನಿ ಪ್ರತಿಭಾ 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 ಲವ್ ಅಂತೆ ಲವ್ ಬಿ ಕೇರ್ಫುಲ್ ನನ್ನ ಪ್ರೇಮಕ್ಕೆ ಉತ್ತರ ಕೊಟ್ಟಳಲ್ಲ ಕೆನ್ನೆ ಹತ್ತಿರ ಇವಳ ಸಹವಾಸವೇ ವಿಚಿತ್ರ ಲವ್ ತಿರಬಾ ತಿರಬಾ ಬುದೇ ಬುದೇ ಇದೇನ್ ಬುದ್ದೆ ಕೆನ್ನೆ ಒಳ್ಳೆ ಕೆಂಪು ಮಾವನನ್ನಾದಂಗಾಗಿದೆ ಹೆಣ್ಣಿನ ಸಹವಾಸ ಇವಳನ್ನ ಲವ್ ಮಾಡಕ್ ಹೋದೆ ಮೈ ಕೈ ಎಲ್ಲ ನೋವಾಗೋಯ್ತು ಇನ್ನಿಲ್ಲಿದ್ದು ನನಗೆ ಮರ್ಯಾದೆ ಬರಲ್ಲ ಈ ಇಸಿಯ ನಂಗೆ ಮೊದ್ಲೇ ಗೊತ್ತಿತ್ತು ಬುದ್ದೆ ಹಾಗಿದ್ಮೇಲೆ ಕಟ್ಟು ಗಂಟು ಮುಟ್ಟೆನ ಹಳೆಯ ಗಂಡನ್ ಪಾಲನೆ ಗತಿ ಅಂತ ಹೊರಟೆ ಹಾಸ್ಲಿಗೆ
ಈ ಫೋಟೋ ಒಳಗಿರೋ ವ್ಯಕ್ತಿ ವಿಚಾರ ನಿಮ್ಗೇನಾದ್ರು ಗೊತ್ತಿದೆಯಾ ನೋಡಿ? ಫೋಟೋ ಎಲ್ಲಿತ್ತು ಸರ್ ಇದು? ಆ ವಿಷಯ ಬೇರೆ, ಈ ವ್ಯಕ್ತಿ ವಿಚಾರ ಏನಾದ್ರು ಗೊತ್ತಿದೆ ಹೇಳಿ. ಏನೋ ಸರ್, ಈ ಹೆಂಗಸಿನ ವಿಷಯ ನನಗೇನು ಗೊತ್ತಿಲ್ಲ. ಹೋಗ್ಲಿ, ಈ ಹೆಂಗಸ್ಗೂ ನಿಮ್ ತಂದೆಗೆ ಏನಾದ್ರು ಸಂಬಂಧ ಆಯ್ತೇನ್ರಿ? ಅದು ಗೊತ್ತಿಲ್ಲ ಸರ್. ನೋಡಿಪ್ಪ, ಈ ಹೆಂಗಸಿನ ಡೆಡ್ ಬಾಡಿ ರಾಮರಾಯರ ಸರ್ವೆ ತೋಪಿನಲ್ಲಿ ಹುತ್ತಿಟ್ಟಿದ್ದು. ಡಾಕ್ಟರ್ ಹತ್ರ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದ್ದಾಯ್ತು. ಅವರ ರಿಪೋರ್ಟಿನ ಪ್ರಕಾರವಾಗಿ ಈ ಹೆಂಗಸಿನ ಹೊಟ್ಟೆ ಒಳಗೆ ಪಾಯ್ಸನ್ ಇತ್ತು ಅಂತ ತಿಳಿದು ಬಂದಿದೆ. ನಿಮ್ಗೇನಾದ್ರು ಹೆಂಗಸಿನ ವಿಚಾರ ಗೊತ್ತಿದ್ರೆ ಮರಮಾಸಿ ತಿಳಿಸ್ಬಿಡಿ. ನಿಮ್ ತಂದೆನ ಯಾಕೆ ಕೊಲೆ ಮಾಡಿದ್ರು ಪತ್ತೆ ಮಾಡಕ್ ಬಹಳ ಅನುಕೂಲವಾಗಿ ಹೋಗುತ್ತೆ. ನೋಡಿ ಸರ್, ಟು ಬಿ ಫ್ರ್ಯಾಂಕ್ ವಿತ್ ಯು, ಈ ಹೆಂಗಸಿನ ವಿಷಯದಲ್ಲಿ ನನಗೆ ಏನೇನೋ ಗೊತ್ತಿಲ್ಲ. ವಿಚಾರ ಹೇಳಿದ್ರೆ ಅವರನ್ನ ಅಪ್ರೂವ್ ಆಗಿ ತೆಗೆದುಕೊಂಡು ಕೋರ್ಟ್ನಲ್ಲಿ ಏನು ಪನಿಷ್ಮೆಂಟ್ ಆಗ ನೋಡ್ಕೋತೇನೆ. ಏನ್ರಿ ಡಾಕ್ಟರ್? ಡಾಕ್ಟರ್ ಸಿಐಡಿ ಇನ್ಸ್ಪೆಕ್ಟರ್. ಐ ಆಮ್ ಸಾರಿ ಮಿಸ್ಟರ್ ವೆಂಕಟೇಶ್, ನಮ್ಮ ತಂದೆ ಹತ್ರ ಸತ್ಯ ಹೇಳೋ ಭಾರ ನಂದು. ಅವರನ್ನ ಅಪ್ರೂವಲ್ ಆಗಿ ತೆಗೆದುಕೊಳ್ಳೋದು ನನ್ನ ಭಾರ. ಪ್ರಾಮಿಸ್. ಪ್ರಾಮಿಸ್. ಇಲ್ಲೇ ಇರ್ತೀನಿ.
ಶ್ರೀಮತಿ ಆಶಾದೇವಿಯವರು ಅವರ ಪ್ರೇಮಿ ಮಾಲೂರು ಜಮೀನ್ದಾರರ ಮಗ ಶೇಖರ್ ಎಂಬುವರು ಇಬ್ಬರೂ ಸೇರಿ ಮಾಲೂರು ಜಮೀನ್ದಾರರನ್ನು ಅವರ ಸೇವಕ ಶಂಕರಪ್ಪನ ಮೂಲಕ ಕೊಲೆ ಮಾಡಿಸಿರುತ್ತಾರೆ. ಸತ್ಯಾಂಶ ಹೊರಬೀಳುವ ಭಯದಿಂದ ಶೇಖರ್ ಅವರು ಮೇಲ್ಕಂಡ ಸೇವಕ ಶಂಕರಪ್ಪನ ಕೊಲೆಯನ್ನು ಮಾಡಿಸಿರುತ್ತಾರೆ. ಆದುದರಿಂದ ಇವರ ಮೇಲೆ 302 ಐಪಿಸಿ ಸೆಕ್ಷನ್ ಪ್ರಕಾರ ಕೊಲೆ ಆಪಾದನೆಗಳನ್ನು ಹೊರಿಸಿರುತ್ತೆ. ನೀವೇನ್ ಹೇಳ್ತೀರಿ ಮಿಸ್ಟರ್ ಶೇಖರ್? ಯುವರ್ ಆನರ್, ಐ ಅಪಿಯರ್ ಆನ್ ಬಿಹಾಫ್ ಆಫ್ ಮಿಸ್ಟರ್ ಶೇಖರ್. ಏನಮ್ಮ ನೀವೇನ್ ಹೇಳ್ತೀರಾ, ಲಾಯರ್ ಯಾರನ್ನ ಹಿಡ್ತೀರಾ? ಸತ್ಯಾಂಶ ಹೇಳೋದಿಕ್ಕೆ ಲಾಯರ್ ಯಾಕ್ಬೇಕು? ನಾನೇ ಹೇಳ್ತೀನಿ. ನೀವು ಹೇಳೋದನ್ನ ಸತ್ಯವಾಗಿ ಹೇಳ್ತೀನಿ ಅಂತ ಹೇಳಿ. ಸತ್ಯವಾಗಿ ಹೇಳ್ತೇನೆ. ಒಂದ್ ದಿವಸ ರಾತ್ರಿ ಒಬ್ಬ ಹೆಂಗ್ಸು ನಿಮ್ಮ ಹೊಲದ ಮನೆ ಹತ್ರ ಬಂದು ನೀರು ನೀರು ಅಂತ ಕೇಳದ್ಲ? ಕೇಳದ್ಲು, ನಾ ಕೊಟ್ಟೆ. ನೀರು ಕುಡಿದ್ಮೇಲೆ ಏನಾಯ್ತು? ಸತ್ತೋಗ್ಬಿಟ್ಲು. ಆಮೇಲೆ ನೀವೇನ್ ಮಾಡಿದ್ರಿ? ನನ್ನ ಜಮೀನ್ ಹತ್ರ ಸರ್ವೆ ತೋಪ್ನಲ್ಲಿ ಆ ಹೆಣನ ಹೂತಾಗ್ತೆ. ಆ ಹೆಂಗಸ ಹತ್ರ ಏನಿತ್ತು? ನಿಮಗೇನಾದ್ರೂ ಸಿಕ್ತೆ? ಒಂದ್ ಸೂಟ್ ಕೇಸ್ ಇತ್ತು, ಅದರಲ್ಲಿ 400,000 ರೂಪಾಯಿ ಮತ್ತು ಬೇಕಾದಷ್ಟು ಒಡವೆಗಳಿತ್ತು. ಅದನ್ನ ಏನ್ ಮಾಡಿದ್ರಿ? ನಾನೇ ಇಟ್ಕೊಂಡೆ. ದಟ್ಸ್ ಆಲ್ ಯುವರ್ ಆನರ್. ಏನೇ ಕ್ವಶ್ಚನ್? ಎಸ್ ಯುವರ್ ಆನರ್, ಮಿಸ್ಟರ್ ರಾಮರಾವ್ ನೀವು ಎಲ್ಲಿವರೆಗೂ ಓದಿದ್ದೀರಾ? ಇಂಟರ್ಮೀಡಿಯೇಟ್. ವಿದ್ಯಾವಂತರು ನೀವು? ಹೌದು. ಮಿಸ್ಟರ್ ರಾಮರಾವ್, ನೀವು ಇಷ್ಟು ವಿದ್ಯಾವಂತರಾಗಿ ತಿಳಿದೋ ತಿಳಿದು ಆ ಹೆಣವನ್ನು ಪೊಲೀಸ್ನವ್ರಿಗೆ ಒಪ್ಪಿಸಿ ನೀವು ಅವಳ ಹೆಣವನ್ನು ಸರ್ವೆ ತಪ್ಪಲು ಹೂತಾಕಿ ಸರಿನೇ? ನೋ ಆನ್ಸರ್. ಹೋಗ್ಲಿ, ಈ ಹೆಣಸು ನೀವು ನೋಡಿದ್ದೀರಾ ತಾನೆ? ನೋಡಿದ್ದೇನೆ. ನೋಡಿದ್ದೀರಾ? ಆ ದಿವಸ ರಾತ್ರಿ ಸೂಟ್ಗೆ ಸಿಡ್ಕೊಂಬಂದಳು ಈ ಹೆಂಗಸ್ತಾನೆ? ಇವಳು ಹಾಗೆ ಇದ್ಲು. ಯುವರ್ ಆನರ್, ಎಕ್ಸಿಬಿಟ್ ಸಿ ಪ್ಲೀಸ್. ಮಿಸ್ಟರ್ ರಾಮರಾವ್, ಈ ಹೆಣದ ಫೋಟೋ ಈ ಹೆಂಗಸ್ ಹೋಲುತ್ತೆ ಅಲ್ವೇ? ಹೋಲುತ್ತೆ. ಈ ಹೆಂಗಸು ಪ್ರತಿ ದಿವಸ ನಿಮ್ಮ ಹತ್ರ ಹಾಡು ಹೇಳ್ತಾ ಇದ್ಲ? ಹೌದು. ಆ ಹಾಡನ್ನ ಕೇಳಿ ನಿಮ್ಗೆ ರಾತ್ರಿಯೆಲ್ಲ ನಿದ್ರೆ ಬರ್ತಿರ್ಲಿಲ್ಲ ಅಲ್ವೇ? ಇಲ್ಲ, ನಿದ್ರೆ ಬರ್ತಾ ಇರ್ಲಿಲ್ಲ. ಮಿಸ್ಟರ್ ರಾಮರಾವ್, ನೀವು ಜಗನ್ಮೋಹಿನಿ ಮಧುಮತಿ ಅಂತ ಚಿತ್ರ ನೋಡಿದ್ದೀರಾ? ಜಗನ್ಮೋಹಿನಿ ಮಧುಮತಿ ನೋಡಿದ್ದೀನಿ. ಅದರಲ್ಲಿ ಈ ಮೋಹಿನಿ ಪಿಶಾಚಿ ಅಂತ ಬರುತ್ತೆ ಗೊತ್ತಾ? ಗೊತ್ತು. ಐ ಆಬ್ಜೆಕ್ಟ್ ಟು ದಿಸ್ ಕ್ವೆಶ್ಚನ್ ಯುವರ್ ಆನರ್. ಯುವರ್ ಆನರ್, ಸತ್ಯಾಂಶ ಏನಿದೆ ಅಂತ ನಾವು ತಿಳಿಬೇಕು. ಸುಮ್ಮನೆ ಪ್ರಾಸಿಕ್ಯೂಷನ್ ಅವರ ಕಟ್ಟುಕತೆಯನ್ನು ನಂಬಿ ನನ್ನ ಕಕ್ಷಿದಾರನಿಗೆ ಶಿಕ್ಷೆ ಆಗುವುದು ಕಾನೂನು ಪ್ರಕಾರ ಸರಿಯಲ್ಲ. ಎಸ್ ಪ್ರೊಸೀಡ್. ನೀವು ಪುನರ್ಜನ್ಮ, ಮೋಹಿನಿ, ಪಿಶಾಚಿ ಅನ್ನೋದನ್ನ ನಂಬ್ತೀರಾ? ನಂಬ್ತೀನಿ. ಹಾಗಾದ್ರೆ ಈ ಹೆಂಗಸು ಸತ್ತು ಹೋಗಿ ಪುನಃ ಪಿಶಾಚಿಯೋ ಮೋಹಿನಿಯೋ ಯಾಕಾಗಿರಬಾರ್ದು? 3 ಗಂಟೆ ನಂತರ ವಿಚಾರಣೆ ನಡೀಲಿ. ಓ, ಬನ್ನಿ ಬನ್ನಿ ಪ್ರೆಸ್ ಗುಡ್ ಇನ್ಸ್ಪೆಕ್ಟರ್. ಏನ್ ಸಮಾಚಾರ? ಏನ್ರಿ ಇನ್ಸ್ಪೆಕ್ಟ್ರೆ, ಒಳ್ಳೆ ಕೇಸ್ ತಂದು ನನ್ ಗಂಟು ಹಾಕದ್ರಿ. ಅವಳು ಸತ್ತಿದ್ದಾಳೆ, ಜಮೀನಲ್ಲಿ ಹೂತಾಕದ್ರು ಅಂತ ಅಂತಾರೆ. ಅದು ಅಲ್ಲದೆ ಸತ್ತಿರೋಳು ಮತ್ತೆ ಹ್ಯಾಗ್ರಿ ಎದ್ದು ಬಂದ್ಲು? ಪಿಶಾಚಿಯಾಗಿ ಬಂದಿದ್ದಾಳೆ. ರೆಕಾರ್ಡ್ಸ್ ನ ಸರಿಯಾಗಿ ಪರಿಶೀಲಿಸಿ ಕೇಸ್ ನ ಚೆನ್ನಾಗಿ ನಡೆಸಿಪ್ಪ, ತುಂಬಾ ಕಷ್ಟಪಟ್ಟು ಹಿಡಿದಿದ್ದೀವಿ. ಸರಿ ಸರಿ,
ಒಳ್ಳೆ ತಲೆಯನ್ನು ಬೆಳಕೇಸ್ನೆ ತಂದ್ರಿ. ಅದು ಅಲ್ಲದೆ ನನ್ನ ಈ 20 ವರ್ಷದ ಈ ಸರ್ವಿಸ್ ನಲ್ಲಿ ಇಂಥ ಕೆತ್ನ ಎಲ್ಲೂ ನೋಡಿಲ್ಲ. ಪುಸ್ತಕ ನೋಡಿ. ಮಿಸ್ಟರ್ ರಾಮರಾವ್, ಮಾರೂರು ಜಮೀನ್ದಾರ್ ಕೊನೆಯಾಯ್ತಲ್ಲ, ಆ ವಿಚಾರವಾಗಿ ನಿಮ್ಗೇನ್ ಗೊತ್ತು? ನನಗೇನು ಗೊತ್ತಿಲ್ಲ. ಮಾರೂರು ಜಮೀನ್ದಾರ್ ಆರು ನಿಮಗ್ ಗೊತ್ತಾ? ಗೊತ್ತಿಲ್ಲ. ಮಾರೂರು ಜಮೀನ್ದಾರ್ ಆರು ಕೊಲೆ ನಿಮ್ಮಲ್ಲೇ ಆಯ್ತಾ? ಹೌದು. ಆ ಕೊಲೆ ಆದಾಗ ನೀವೆಲ್ಲಿದ್ರಿ? ನಾ ಮನೆಯಲ್ಲಿ ಇರ್ಲಿಲ್ಲ. ಮತ್ತೆ ಹೋಗಿದ್ರಿ? ನಾನು ನಿದ್ರೆಯಲ್ಲಿದ್ದಾಗ ಧ್ಯಾನ ತಪ್ಪಿಸಿ ಎಲ್ಲಿಗೋ ಕರ್ಕೊಂಡು, ಧ್ಯಾನ ಬಂದಾಗ ಆಗ ಗೊತ್ತಾಯ್ತು ನನ್ನ ಮನೆಯಲ್ಲಿ ಒಬ್ಬ ಆಳಿನ ಕೊಲೆ ಆಗಿದೆ ಅಂತ. ಆ ಆಳಿನ ಕೊಲೆ ನೀವೇ ಮಾಡ್ತಿ, ಈ ರೀತಿ ಆಡಾಡ್ತಿದ್ದೀರಾ? ಯುವರ್ ಆನರ್, ಹಿ ಇಸ್ ಅನ್ ಅಪ್ರೂವ್ ಇನ್ ದಿಸ್ ಕೇಸ್. ಮೈಟ್ ಬಿ. ಅಧ್ಯಕ್ಷನ್ ಓವರ್ ರೋಡ್. ಪ್ರತೀಕ್, ನೀವು ಸತ್ತ ಹೆಂಗಸಿನ ಹಣ 400,000 ರೂಪಾಯಿ ಸಿಕ್ತು ಅಂತಿರಲ್ಲ, ಅದು ಸುಳ್ಳು, ಶುದ್ಧ ಸುಳ್ಳು. ನೀವೇ ಮಾನೂರು ಜಮೀನ್ದಾರ್ ಕೊಲೆ ಮಾಡ್ತಿ, ಅವರ ಹಣವನ್ನು ಅಪಹರಿಸಿ ಈ ರೀತಿ ಅಪ್ರೂವರ್ ಆಗಿದ್ದೀರಂತ ನಾನು ಅಂತೀನಿ. ಶುದ್ಧ ಸುಳ್ಳು. ನಾನು ಯಾರನ್ನೂ ಕೊಲೆ ಮಾಡಿಸಿಲ್ಲ. ನೋಡಿ, ನಾ ಹೇಳೋದೆಲ್ಲ ಸತ್ಯವಾಗಿ ಹೇಳ್ತೀನಿ ಅಂತ. ಸತ್ಯವಾಗೂ ಹೇಳ್ತೇನೆ. ರಾಮರಾವ್ ಜಮೀನ್ ನಿಮಗೆ ಮಾರಿದ್ ನಿಜ ತಾನೆ? ನಿಜ. ಎಕ್ಸಿಬಿಟ್ ಎ ಪ್ಲೀಸ್. ಈ ಉಂಗ್ರ ಆ ಜಮೀನಲ್ಲಿ ನಿಮಗೆ ಸಿಕ್ತಾ? ಇದು ಸರ್ವೆ ತೋಪಿನಲ್ಲಿ ಸಿಕ್ಕಿತು, ಇದನ್ನ ರಾಮರಾಯರಿಗೆ ರಿಜಿಸ್ಟರ್ ಪಾರ್ಸಲ್ ನಲ್ಲಿ ಕಳುಹಿಸಿಬಿಟ್ಟೆ. ಎಕ್ಸಿಬಿಟ್ ಬಿ ಪ್ಲೀಸ್. ಈ ಕಾಗದ ನೀವು ತಾನೆ ರಾಮರಾಯರಿಗೆ ಬರೆದಿದ್ದು? ಹೌದು. ದಟ್ಸ್ ಆಲ್ ಯುವರ್ ಆನರ್. ಎನಿ ಕ್ರಾಸ್ ಎಕ್ಸಾಮಿನೇಷನ್? ಎಸ್ ಯುವರ್ ಆನರ್. ಏನ್ರಿ ಶಿವರಾಮಯ್ಯ, ಆ ಉಂಗುರ ಇದೆಯಲ್ಲ ಅದು ಮಾನೂರು ಜಮೀನ್ದಾರದು ಅಂತ ಗೊತ್ತು ತಾನೆ? ಗೊತ್ತಿಲ್ಲ. ಅವ್ರು ಕೊಲೆಯಾಗಿರೋದು ಗೊತ್ತಾ? ಗೊತ್ತು, ಪೇಪರ್ನಲ್ಲಿ ಓದಿ ತಿಳ್ಕೊಂಡಿದ್ದೆ. ನೀವು ರಾಮರಾಯರು ಇಬ್ರು ಸೇರಿ ಅವ್ರನ್ನ ಕೊಲೆ ಮಾಡಿದ್ದೀರಾ ಅಂತ ನಾನು ಹೇಳ್ತೀನಿ, ನೀವೇನ್ ಹೇಳ್ತೀರಾ? ಅಯ್ಯೋ, ಅಂತ ಕೊಲೆಗಿಲೆ ನಾನು ಮಾಡೋಣಲ್ಲ ಸ್ವಾಮಿ. ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಮಾಡಿ ದೇವ್ರ ಪೂಜೆ ಮಾಡೋವರೆಗೂ ಬಾಯಿಗೊಂದು ತೊಟ್ಟು ನೀರು ಸಹ ಹಾಕೋದಿಲ್ಲ ಸ್ವಾಮಿ. ಅಯ್ಯೋ, ಅನ್ಯಾಯದ ದುಡ್ಡು ಇನ್ನೆಷ್ಟು ದಿವಸ ತಾನೇ ಇರುತ್ತೆ ಸ್ವಾಮಿ? ಅವ್ರು ಕೇಳಿದಷ್ಟು ಉತ್ತರ ಕೊಡಿ. ಏನ್ರಿ, ರಾಮರಾಯರ ಹತ್ರ ಒಂದು ರಿವಾಲ್ವರ್ ಇತ್ತು ಅಲ್ವೇನ್ರಿ? ಇತ್ತು. ದೊಡ್ಡ ಶಿಕಾರಿಗಾರ ಸ್ವಾಮಿ, ಅದರಿಂದ ಬೇಕಾದಷ್ಟು ಪ್ರಾಣಿಗಳನ್ನ ಕೊಂದಿದಾರಲ್ವೇ? 4-5 ಚಿರತೆ, ಹುಲಿ ಎಲ್ಲ ಹೊಡೆದು ನಮ್ಮ ಹಳ್ಳಿಗೆಲ್ಲ ತುಂಬಾ ಉಪಕಾರ ಮಾಡಿದ್ದಾರೆ ಸ್ವಾಮಿ. ಹಾಗಾದ್ರೆ ಅವ್ರು ತುಂಬಾ ಧೈರ್ಯವಂತರು. ಹೌದು. ವೆಂಕಟರಾಮಯ್ಯ, ವೆಂಕಟರಾಮಯ್ಯ. ಸತ್ಯವಾಗಿ ಹೇಳ್ತೀನಿ ಅಂತ ಹೇಳಪ್ಪ. ಸತ್ಯವಾಗಿ ಹೇಳ್ತೇನೆ. ನೀನ್ ಇವ್ರ ಜೊತೆ ಎಷ್ಟು ದಿವಸದಿಂದ ಇದೀಯಾ? ಒಂದ್ ವರ್ಷದಿಂದ ಇದ್ದೇನೆ. ರಾಮರಾಯರ್ನ ಎತ್ಕೊಂಡು ಹೋಗಿ ಕಟ್ಟ ಹಾಕಿದ್ರಲ್ಲ, ಅವತ್ ನಿನ್ ಜೊತೆಲಿ ಯಾರಿದ್ರು? ಮಾಲೂರು ಜಮೀನ್ದಾರ್ ಸೇವಕ ಶಂಕರಪ್ಪ ಇದ್ದ. ಶಂಕರಪ್ಪನ್ ಕೊಲೆ ಮಾಡಿದ್ ಯಾರು? ನಾನೇ ಕೊಲೆ ಮಾಡಿದ್ದು. ಕೊಲೆ ಮಾಡದ ಕಾರಣವೇನು? ಶೇಖರಪ್ಪನವ್ರು ಕೊಲೆ ಮಾಡುವಂತ ಹೇಳಿದ್ರು, ಮಾಡ್ದೆ. ಆ ರಾಮರಾಯರ್ನ ಏನ್ ಮಾಡ್ದೆ? ಶೇಖರಪ್ಪನವ್ರು ಏನೋ ಔಷಧಿ ಕೊಟ್ಟಿದ್ರು, ಅದನ್ನ ಮೂಗಿನ ಬಳಿ ಇಟ್ಟೆ. ಆಮೇಲೆ ಏನ್ ಮಾಡ್ದೆ? ಶಂಕರಪ್ಪನವ್ರನ್ನ ಕೊಂದು ರಾಮರಾಯನ್ ಎತ್ಕೊಂಡು ಹೋದೆ. ದಟ್ಸ್ ಆಲ್. ಏನಯ್ಯ, ರಾಮರಾಯರ್ ಮನೆಗೆ ಎಷ್ಟೊತ್ತು ಹೋಗಿದ್ದೆ ನೀನು? ರಾತ್ರಿ 12 ಗಂಟೆಗೆ ಹೋಗಿದ್ದೆ. ರಾತ್ರಿ 12 ಗಂಟೆಗೆ ಹೋಗಿದ್ದೆ ಅಂತೀಯಲ್ಲ, ಆವಾಗ ನಿನ್ ಗಡಿಯಾರ ತಗೊಂಡು ಹೋಗಿದ್ದೇನು? ಸೆಕೆಂಡ್ ಫ್ಲೋರ್ ಸಿನಿಮಾಕ್ ಹೋಗಿದ್ದೆ, ಹಾಗೆ ನೋಡ್ಕೊಂಡು ಹೋದೆ. ಹೋಗ್ಲಿ, ಮಾನೂರ್ ಜಮೀನ್ದಾರ್ ಕೊಲೆ ಆಯ್ತಲ್ಲ, ಅದ್ ನಿನಗ್ ಗೊತ್ತಾ? ಗೊತ್ತು. ಅದ್ ಹೇಗ್ ಗೊತ್ತಾಯ್ತು? ಅವ್ರ ಮನೆ ಸೇವಕ ನನ್ನ ನೆಂಟ, ಅವನಿಂದ ಗೊತ್ತಾಯ್ತು. ಹೋಗು, ಎಲ್ಲಿ ಹೋಗ್ತೀವಿ ಹೋಗು. ಅಲ್ಲಯ್ಯ, ನಿಮ್ ಮೂಲೆಲ್ಲ ಹೌದು ಕೂತ್ಕೊಂಡ್ರೆ ಪೊಲೀಸ್ ತೋರ ಅರೆಸ್ಟ್ ಮಾಡೋಲ್ಲ ಅಂತ ತಿಳ್ಕೊಂಡೇನು? ನಾನು ಏನ್ ಮಾಡಿದೆ ಅಂತ ನೀವು ಅರೆಸ್ಟ್ ಮಾಡ್ತೀರ ಸರ್? ನೀನು ಈ ಕೊಲೆ ಕೇಸಲ್ಲಿ ಒಬ್ಬ ಸಾಕ್ಷಿದಾರ, ಕಿರಣ್ ನೀನ್ ಅಟೆಂಡ್ ಮಾಡಲಿಲ್ಲ ಅಂತ ಹೇಳಿ ಕೋರ್ಟ್ ನೋಡೋ ಅರೆಸ್ಟ್ ವಾರಂಟ್ ಕಳಿಸಿದ್ದಾರೆ. ನನ್ನ ವಿಚಾರ ನೀವು ಅಲ್ಲಿ ಹೋಗ್ಬಿಟ್ಟು ಅಂದ್ಬಿಟ್ರ? ಏನೇ ಆಗ್ಲಿ,
ಈ ಪೊಲೀಸ್ ಕೇಸಲ್ಲಿ ಮಾತ್ರ ಸಾಕ್ಷಿದಾರ ಆಗಬಾರ್ದು ಸರ್. ಏ ಆ ಮಾತಾಗಿರ್ಲಿ, 15ನೇ ತಾರೀಕು ಹೀರಂಗು, ಅಲ್ಲಿವರೆಗೂ ಸುಖ ಜೈಲಿನಲ್ಲಿ ಇಡುವಂತೆ ನಡಿ. ಅಯ್ಯೋ ನಮ್ಮ ಮಾವನ ಮನೆಗೆ ಬಂದಿದ್ದಕ್ಕೆ ನನ್ನ ಗತಿ ಏನಪ್ಪ ಆಯ್ತು? ಮಾವನ ಮನೆ ನಡೆಯಪ್ಪ. ಸತ್ಯವಾಗೂ ಹೇಳ್ತೀನಿ ಬುದ್ಧಿ, ನೀನು ರಾಮರಾಯರ ಮನೇಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ಕೊಂಡಿದೀಯ? ತುಂಬಾ ದಿವಸದಿಂದ. ಅವ್ರ ಮನೇಲಿ ಅಡಿಗೆ ಕೆಲಸ ಒಂದೇ ಅಲ್ಲ ಬುದ್ಧಿ, ಎಲ್ಲ ಕೆಲಸನು ನಾನೇ ಮಾಡ್ತೀನಿ ಬುದ್ಧಿ. ರಾಮರಾಯರ್ನ ಎತ್ಕೊಂಡು ಹೋಗಿ ಅವ್ರ ಮಗನ್ ಕಟ್ಟ ಹಾಕದ್ರಲ್ಲ, ಅವತ್ ನೀನ್ ಎಲ್ಲಿ ಮಲಗಿದ್ದೆ? ನಾನು ಆ ಮನೇಲಿ ಮಲಗದ್ ಬಿಟ್ ಬಿಟ್ಟಿದ್ದೆ ಬುದ್ಧಿ. ಆ ಮನೆ ದೆವ್ವದ ಮನೆ ಬುದ್ಧಿ. ರಾತ್ರಿ ಆಯ್ತು ಅಂದ್ರೆ ಮೋಹಿನಿ ಹಾಡಿನ ಕಾಟ ಶುರುವಾಗುತ್ತೆ ಅಂತ ನನ್ನ ಹೆಂಡತಿ ಗಲಾಟೆ ಮಾಡಿ ಆ ಮನೇಲಿ ಮಲಗದ್ ಬಿಡಿಸ್ಬಿಟ್ಲು ಬುದ್ಧಿ. ನಂಗೇನು ಗೊತ್ತಿಲ್ಲ ಬುದ್ಧಿ. ಈ ಪೊಲೀಸ್ನವರು ಸುಮ್ಮನೆ ನನ್ನ ಹೇಳ್ಕೊಂಬಂದು ಒಡೆದು ಬಡ್ದು ಲಾಕಪ್ ಹಾಕಿ ನಾವ್ ಹೇಳ್ದಂಗ್ ಕೇಳ್ಬೇಕು, ನೀನ್ ಕೋರ್ಟಿಗೆ ಬರಬೇಕು ಅಂತ ಹೇಳಿದ್ರು ಬುದ್ಧಿ. ನಂಗೇನು ಗೊತ್ತಿಲ್ಲ ಬುದ್ಧಿ. ನಂಗೆ ನಾಲ್ಕ್ ಜನ ಮಕ್ಕಳು ಹೆಂಡತಿ ಎಲ್ಲ ಅವರೇ ಬುದ್ಧಿ. ಈ ಹೆಂಗಸಿನ ಹೇಳಿಕೆಯನ್ನು ನಂಬೋದಕ್ಕಾಗೋದಿಲ್ಲ. ಇದು ಮೋಹಿನಿಯೋ ಅಥವಾ ಪಿಶಾಚಿಯೋ ಆಗಿರಬೇಕು. ಈಕೆ ಸತ್ತ ಮೇಲೆ ಈಕೆಯ ದೇಹವನ್ನು ರಾಮರಾಜ್ ಹೇಳಿದ ಹಾಗೆ ಅವರ ಸರ್ವೇ ತೋಪಿನಲ್ಲೇ ಹೂತಿದ್ದಾರೆ. ಈ ವಿಷಯ ತಿಳಿದ ಪೊಲೀಸರು ಆ ದೇಹವನ್ನು ಹೊರಗೆ ತೆಗೆಸಿ ಪೋಸ್ಟ್ ಮಾರ್ಟಮ್ ನಲ್ಲಿ ಆಕೆ ವಿಷದಿಂದ ಸತ್ತಿದ್ದಾರೆ ಅಂತ ಸರ್ಟಿಫೈ ಮಾಡಿದ್ದಾರೆ. ನನ್ನ ಕಕ್ಷಿಗಾರ ಒಬ್ಬ ದೊಡ್ಡ ಶ್ರೀಮಂತರ ಮಗ ಹಾಗೂ ವಿದ್ಯಾವಂತ. ಆತನ ಮೇಲೆ ಈ ಪ್ರಾಸಿಕ್ಯೂಷನ್ ಅವರು ಯಾವುದೋ ಕಟ್ಟುಕತೆಯನ್ನು ಕಟ್ಟಿ ಮಾನವನ ಜಮೀನ್ದಾರರ ಕೊಲೆಗೆ ಬೆಳಕನ್ನು ತರಲು ಪ್ರಯತ್ನ ಮಾಡ್ತಿದ್ದಾರೆ. ಆದ್ರಿಂದ ಏನೇ ಆಗಲಿ ಈ ಹೆಂಗಸಿನ ಹೇಳಿಕೆಯನ್ನು ಈ ಘನಕೋಟ ನಂಬಿ. ಕೇಸ್ ಪೂರ್ತ ನಡೆಯೋದಕ್ಕೆ ಮುಂಚೆನೇನೆ ಈ ಹೆಂಗಸಿನ ಹೇಳಿಕೆ ಪ್ರಕಾರ ನಂಬಬಾರದು ಅನ್ನೋದನ್ನ ನಾನು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಕಲ್ಕಟ್ಟಾ ಹೈಕೋರ್ಟ್ ಕ್ರಿಮಿನಲ್ ಪ್ರೊಸೀಜರ್ ಪೇಜ್ ನಂಬರ್ 444 ಪ್ರಕಾರ ಪ್ರಾಸಿಕ್ಯೂಷನ್ ಅವರಿಗೆ ಅವರ ಕೇಸನ್ನ ಅವರೇ ಪ್ರೂಫ್ ಮಾಡಲು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿ ಪ್ರಾರ್ಥಿಸುತ್ತೇನೆ. ಮಿಲಾರ್ಡ್, ಕಲ್ಕತ್ತಾ ಕೇಸ್ಗೂ ಈ ಕೇಸ್ಗೂ ಸಂಬಂಧವೇ ಇಲ್ಲ. ಇದೊಂದು ವಿಚಿತ್ರವಾದ ಕೇಸು. ಸತ್ತ ಹೆಂಗಸು ಪುನಃ ಕೋರ್ಟ್ಗೆ ಬಂದು ನಿಲ್ಲೋದು ಅಂದ್ರೆ ಸಾಧ್ಯವಿಲ್ಲ. ಒಂದು ಪಕ್ಷ ಪುನರ್ಜನ್ಮದ ಪ್ರಶ್ನೆಯೇ ಆಗಿದ್ದರೆ ಅದು ಚಿಕ್ಕ ಮಗುವಾಗಿದ್ದರೆ ವಿಷಯ. ಸೊ ಯುವರ್ ಆನರ್, ಈ ಹೆಂಗಸಿನ ಹೇಳಿಕೆಗೆ ಬೆಲೆ ಕೊಡಬಾರದು ಅಂತ ನಾನು ಕೇಳ್ಕೊತೀನಿ. ಏನ್ ಸರ್, ನಮ್ಮ ಕೇಸ್ನಲ್ಲಿ ಈ ಹೆಂಗಸಿನ ಹೇಳಿಕೆಗೆ ಅವಕಾಶ ಕೊಡದೆ ಇದ್ರೆ ನಮ್ ಕೇಸೇ ಹಾರಾಗುತ್ತಲ್ಲ ಸರ್. ನಾವಿಷ್ಟು ಕಷ್ಟಪಟ್ಟಿರದ ಕೇಸು ನೀನನ್ ಹೋಮ ಮಾಡಲಾಗಾಯ್ತು. ನೋಡಿ ಮಿಸ್ಟರ್ ವೆಂಕಟೇಶ್, ನನಗೆ ಎಷ್ಟು ವರ್ಷ ಸರ್ವಿಸ್ ಆಗಿದೆ ಗೊತ್ತೇನು? 15 ವರ್ಷ. ಈ ಕೇಸ್ ಏನಾದ್ರು ಹಾರಾಯ್ತು ಅಂದ್ರೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಏನ್ ಸರ್, ಈ ಕೇಸು ಅಷ್ಟು ಸ್ಟ್ರಾಂಗ್ ಆಗಿದೆಯಾ? 25 ವಿಟ್ನೆಸ್ಗಳು ನಮ್ ತರಾನೇ ಹೇಳಿದಾರೆ. ಏನಮ್ಮ ನೀವೇನ್ ಹೇಳ್ತೀರಾ? ನಾನು ಮಿಸ್ಟರ್ ಶೇಖರ್ ಒಬ್ಬರನ್ನೊಬ್ರು ಬಹಳ ಪ್ರೀತಿಸ್ತಾ ಇದ್ವಿ. ಅವ್ರು ನನಗೆ ಬರೆದಿರೋ ಲವ್ ಲೆಟರ್ಸ್ನೆಲ್ಲ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಶೇಖರ್ ನನ್ನ ಮದುವೆ ಮಾಡ್ಕೊಳ್ಳೋದು ಅವ್ರ ತಂದೆ ಮಾಲೂರು ಜಮೀನ್ದಾರರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದರೂ ಶೇಖರ್ ನನಗೋಸ್ಕರ ಎಲ್ಲಾನು ತ್ಯಾಗ ಮಾಡಿ ಯಾವಾಗಲೂ ನನ್ನ ಜೊತೆಲೇ ಕಾಲ ಕಳೀತಾ ಇದ್ರು. ಒಂದಿನ ಏನು ನಿಮ್ಮ ಮಗ ಬರಲಿಲ್ವೇ? ಅವನೆಲ್ಲಿ ಬರ್ತಾನೆ ಸ್ವಾಮಿ? ಅವಳ ಜೊತೆಲಿ ಚಕ್ಕಂದ ಆಡ್ತಾ ಕೂತಿರ್ತಾನೆ. ಸತ್ತ ಮೇಲೆ ಆಸ್ತಿಗೋಸ್ಕರ ಬರ್ತಾನೆ. ವಿಲ್ ಬರ್ಸಿದ್ರ ನೋಡಿ ಜಮೀನ್ದಾರೆ, ನಿಮ್ ಇಷ್ಟದ ಪ್ರಕಾರ ಬರ್ಸಿರೋ ವಿಲ್ ಅನ್ನು ಓದಿ ಹೇಳ್ತೀನಿ. ಸರಿಯಾಗಿದೆ ಅಂತಂದ್ರೆ ಸಬ್ ರಿಜಿಸ್ಟ್ರಾರ್ ಇಲ್ಲಿಗೆ ಕರೆಸ್ತೀನಿ, ನೀವೊಂದು ಸೈನ್ ಮಾಡಿಬಿಟ್ರೆ ಸಾಕು. ನೀವು ಹೇಳಿ ಬರ್ಸಿರೋ ವಿಲ್ ನ ನಾನೇನ್ ಕೇಳಬೇಕು? ನಾನ್ ಹೇಳಿರೋದನ್ನ ಬರ್ತಿರ್ತೀರ? ಶಂಕರಪ್ಪ, ಶಂಕರಪ್ಪ ಮುದ್ದೆ ಸ್ವಲ್ಪ ನೀರ್ ತಾರಪ್ಪ. ತಂದೆ ಬುದ್ದಿ ತಗಳಿ ಬುದ್ದಿ. ನೋಡಿ ಲಾಯರ್ರೇ, ನಮ್ ಶಂಕರಪ್ಪ ತುಂಬಾ ಒಳ್ಳೆ ಕೆಲಸದವನು. ನನ್ನ ಹೆಂಡತಿ ಇದ್ದಿದ್ರು ಇಷ್ಟು ಸೇವೆ ಮಾಡ್ತಾ ಇರಲಿಲ್ಲ. ನನ್ನ ವಿಲ್ನಲ್ಲಿ ಇವನಿಗೂ 1-2 ಎಕರೆ ನಾಲೆ ಕೆಳಗಲ್ಲಿ ಜಮೀನು ಬರೆಸಿಬಿಡಿ. ಪಾಪ ಮದುವೆ ಕಿದ್ವೆ ಮಾಡ್ಕೊಂಡು ಸುಖವಾಗಿರ್ಲಿ. ಸರಿ ಜಮೀನ್ದಾರ್ರೆ, ಅದು ಒಂದು ಲೈನ್ ಸೇರಿಸ್ಬಿಟ್ರಾಯ್ತು. ವಿಲ್ ಓದ್ ಹೇಳ್ತೀನಿ, ಕೇಳ್ತೀರಾ? ಓದಿ
ನನಗೆ ಈಗ 50 ವಯಸ್ಸು. ನನಗೆ ಇಬ್ಬರು ಹೆಂಡತಿಯರು. ಅವರು ಯಾರು ಬದುಕಿಲ್ಲ. ಅದರಲ್ಲಿ ಮೊದಲನೇ ಹೆಂಡತಿಗೆ ಮಕ್ಕಳಿಲ್ಲ. ನನ್ನ ಎರಡನೇ ಹೆಂಡತಿಯ ಮಗ ಶೇಖರ್ ಎಂಬುವನು ನನ್ನಲ್ಲಿ ಜಗಳ ಮಾಡಿಕೊಂಡು ಬೇರೆ ಇದ್ದಾನೆ. ಅವನು ಯಾರೋ ಕೆಲಸಕ್ಕೆ ಬಾರದ ಕೆಟ್ಟ ಹೆಂಗಸಿನ ಸಹವಾಸದಿಂದ ನಾನು ಇಷ್ಟು ಕಾಯಿಲೆ ಇದ್ದು ನಾನು ಸಾಯುವ ಸಮಯದಲ್ಲೂ ನನ್ನ ಬಳಿ ಬಾರದೇ ಇರುತ್ತಾನೆ. ಈಗ ನನ್ನಲ್ಲಿರುವ ಆಸ್ತಿಯೆಲ್ಲ ಸ್ವಯಾರ್ಜಿತವಾದದ್ದು. ಇದರಲ್ಲಿ ಒಂದು ಪೈಸಾ ಕೂಡ ಪಿತ್ರಾರ್ಜಿತವಾದದ್ದಲ್ಲ. ಈ ನನ್ನ ಆಸ್ತಿಯನ್ನೆಲ್ಲ ನನ್ನ ಮರಣದ ನಂತರ ಧರ್ಮ ಕಾರ್ಯಗಳಿಗೆ ಅಂದರೆ ಆಸ್ಪತ್ರೆ ವಿದ್ಯಾಸಂಸ್ಥೆಗಳಿಗೆ ಉಪಯೋಗಿಸಲು ಸರ್ಕಾರಕ್ಕೆ ಅನುಮತಿ ಕೊಟ್ಟಿರುತ್ತೇನೆ. ಇದರಲ್ಲಿ ಯಾರಿಗೂ ಯಾವ ವಿಧವಾದ ಅಧಿಕಾರವೂ ಇರುವುದಿಲ್ಲ. ಈ ಮರಣ ಶಾಸನ ಅಂದರೆ ಈ ವಿಲ್ಲನ್ನು ನನ್ನ ಸ್ವಂತ ಮನಸ್ಸಿನಿಂದ ಸಬ್ ರಿಜಿಸ್ಟ್ರಾರ್ ಎದುರಿಗೆ ಸಹಿ ಮಾಡಿರುತ್ತೇನೆ. ಸರಿಯಾಗಿದೆಯೇ ಜಮೀನ್ದಾರ್ರೆ? ನೀವು ಬರೆಸಿದ ಮೇಲೆ ಕೇಳಬೇಕೆ. ಸರಿ, ನಾಳೆ ಮಂಗಳವಾರ, ನಾಡಿದ್ದು ರಿಜಿಸ್ಟರ್ ಮಾಡಿಸೋಣ. ಅಲ್ಲಿವರೆಗೂ ಈ ವಿಲ್ಲನ್ನು ಐರನ್ ಸೇಫ್ನಲ್ಲಿ ಭದ್ರವಾಗಿಟ್ಟಿದೆ. ತಗೊಳ್ಳಿ, ನಾನು ಬರ್ತೀನಿ. ನಮಸ್ಕಾರ. ಈ ಮುದುಕ ಹೀಗೆ ವಿಲ್ ಮಾಡ್ತಾನೆ ಅಂತ ನನ್ನ ಮೊದಲೇ ಗೊತ್ತಿತ್ತು. ಸಾಯೋಗಿ ಇವನಿಗೆ ಯಾಕಿಂತ ದುರ್ಬುದ್ಧಿ ಬಂತು? ಇರೋ ಒಬ್ಬ ಮಗನಿಗೆ ಆಸ್ತಿ ಬರ್ದಿಡೋದು ಪ್ರಪಂಚ ಧರ್ಮ. ಅದು ಬಿಟ್ಬಿಟ್ಟು ಆಸ್ಪತ್ರೆ ಧರ್ಮ ಸಂಸ್ಥೆ ಅಂತ ಬರೀಕ್ ಹೋಗಿದ್ದಾರಂತೆ ನಿಮ್ಮ ಅಪ್ಪ. ಅದಕ್ಕೆ ನೀನೇ ಕಾರಣ. ಹೌದು, ನಾನು ನಿನ್ನ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋಬಾರ್ದಂತೆ. ರಿಜಿಸ್ಟರ್ಡ್ ಮ್ಯಾರೇಜ್ ಇಷ್ಟ ಇಲ್ಲ ಅಂತಂದ್ರೆ ಮನೇಲೆ ಹೋಗಿ ಅಗ್ನಿ ಸಾಕ್ಷಿಗೆ ಮದುವೆ ಮಾಡಿಸ್ಲಿ. ನಾವೇನಾದ್ರೂ ಬೇಡ ಅಂತೀವಿ? ಹಾಗಲ್ಲ ಆಶಾ, ನಾನ್ ನೀನ್ ಮದುವೆ ಮಾಡ್ಕೊಳ್ಳೋದು ನಮ್ಮ ಅಪ್ಪನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನು ಕೀಳು ಜಾತಿ ಹುಡುಗಿಯಂತೆ, ಅವನ ಅಂತಸ್ತಕ್ಕೆ ಸರಿ ಹೋಗಲ್ವಂತೆ. ಶೇಖರ್ ಡಾರ್ಲಿಂಗ್, ಇಷ್ಟಕ್ಕೆಲ್ಲ ಹೆದರ್ಕೊಂಡು ನೀವು ಸುಮ್ಮನಿರಕ್ಕಾಗುತ್ತೆ? ಒಬ್ಬ ಸರಿಯಾದ ಲಾಯದ ಹಿಡಿದು ಆ ವಿಲ್ ಕೋರ್ಟ್ನಲ್ಲಿ ನಿಲ್ಲದ ಹಾಗೆ ಮಾಡ್ಬೇಕು. ನಾನು ನಿನಗಿಂತಲೂ ಬುದ್ಧಿವಂತ ಆಶಾ. ಘಟಾನುಘಟಿ ಲಾಯರ್ಗಳೆಲ್ಲ ಹಿಡಿದು ಕನ್ಸಲ್ಟ್ ಮಾಡಿದೆ. ಎಲ್ಲರೂ ಹೇಳ್ತಾರೆ ಆ ವಿಲ್ನ ಸುಳ್ಳು ಮಾಡೋದು ಕಷ್ಟ, ಆಸ್ತಿ ಎಲ್ಲ ನಿಮ್ಮ ಅಪ್ಪನ ಸ್ವಯಾರ್ಜಿತ ಅಂತ. ಸರಿ, ಈಗಲೇ ಆ ವಿಲ್ ಇಲ್ಲದ ಹಾಗೆ ಮಾಡ್ಬಿಟ್ರೆ ಬ್ರಿಲಿಯಂಟ್. ಆಹಾ, ಒಬ್ಬರೇ ಆಶಾ ನಿನ್ನ ಪ್ರಚಂಡ ಬುದ್ಧಿಗೆ. ಆದ್ರೆ ಅದು ಹೇಗೆ ಸಾಧ್ಯ? ಓಹ್, ಇಟ್ಸ್ ವೆರಿ ಈಸಿ ಶೇಖರ್. ನೀವು ಮಾತ್ರ ನಾನು ಹೇಳದ ಹಾಗೆ ಕೇಳ್ಬೇಕು. ಸರಿ ಆಶಾ, ನಾನು ಏನ್ ಮಾಡ್ಬೇಕು ಹೇಳು. ಓ ಮೈ ಗಾಡ್, ಆಮೇಲೆ ಸಿಗ್ ಹಾಕೊಂಡ್ಬಿಟ್ರೆ ಗತಿ. ಹಾಕ್ತಾರೆ ಪಾಸಿಗೆ ಆಶಾ. ಇದಕ್ಕೆಲ್ಲ ಹೆದರ್ಕೊಳ್ಳೋರು ನೀವೆಂಥ ಗಂಡಸರ್ರಿ. ಶೇಖಜ್ಜಿಯ, ಈ ಕೆಲಸದಲ್ಲಿ ನೀವು ನನಗೆ ಸ್ವಲ್ಪ ಹೆಲ್ಪ್ ಮಾಡಿ. ಆಮೇಲೆ ಈ 10 ಲಕ್ಷ ರೂಪಾಯಿ ಆಸ್ತಿಗೆ ದಣಿ ನೀವು, ನಿಮ್ಮ ಆಶಾ. 10 ಲಕ್ಷ? 10 ಲಕ್ಷ ಆಶಾ, ನಿನ್ ಹ್ಯಾಕ್ ತೋಚುತ್ತೋ ಹಾಗೆ ಮಾಡು. ನೀ ಹೇಳೋದಕ್ಕೆಲ್ಲ ನಾನು ಒಪ್ಪಿ ಇದೆ. ದಟ್ಸ್ ಗುಡ್ ಮೈ ಆಶಾ. ಶಂಕರಪ್ಪ, ಶಂಕರಪ್ಪ, ಶಂಕರಪ್ಪ. ಓಹ್, ಆಸವ ನೋಡ್ರು, ಬರ್ಬೇಕು ಬರ್ಬೇಕು. ಇಲ್ಲಿ ಯಾರು ಇಲ್ರ ಕಣ್ರವ? ಇದೇ ನೀ ದೂರ ಬಂದ್ಬಿಟ್ರಲ್ಲ, ಬಡವನ್ ಮನೆ ಭಾಗ್ಯಲಕ್ಷ್ಮಿ ಬಂದಂಗೆ. ಚಿಕ್ಕ ಬುದ್ಧಿ ಅವರು ಬಂದವರ? ಅವ್ರಿಗೆ ಮೈ ಚೆನ್ನಾಗಿಲ್ಲ. ಓ ಶಂಕರಪ್ಪ, ಅವ್ವ, ನಿನ್ನಿಂದ ನನಗೆ ಬಹಳ ಮುಖ್ಯವಾದ ಒಂದು ಕೆಲಸ ಆಗ್ಬೇಕಾಗಿದೆ. ಅಯ್ಯೋ, ನನ್ನಿಂದ ಎಂತ ಕೆಲಸ ಆದೀತವ್ವ? ಅವ್ವ, ಗುಂಡು ಮನೆಗೆ ಎರಡು ಬಗೆಯ ಕೆಲಸ ನಾ ಮಾಡಕ್ಕಿಲ್ಲ ಕಣ್ರವ. ಓ, ನಾ ಮಾಡಕ್ಕಿಲ್ಲ. 2000 ರೂಪಾಯಿ ನೀನ್ ಮಾಡ್ಬೇಕಾದ ಕೆಲ್ಸಕ್ ಅಡ್ವಾನ್ಸ್, ಮಿಕ್ಕದ 3000 ರೂಪಾಯಿ ನೀನ್ ಕೆಲ್ಸ ಮುಗ್ಸಿದ ಮೇಲೆ. 5000? 5000? 5000? 5000?
ಅವ್ವ ನೀವು ಹೇಳ್ದಂಗೆ ಮಾಡ್ತೀರಿ ಕಣವ್ವ. ಶಂಕರಪ್ಪ ಅವ್ವ, ಇವತ್ತೇ ಈ ರಾತ್ರಿನೇ ಈ ಕೆಲಸ ಮುಗಿಸ್ಬಿಡ್ಬೇಕು. ಆಗ್ಲಿ ಕಣ್ರವ್ವ, ನೀವು ಇವತ್ತು ರಾತ್ರಿ ಒಂದು ಗಂಟೆಗೆ ಜಮೀನ್ದಾರ್ ಮನೆ ತಾವ್ ಬಂದ್ಬಿಡಿ, ನಾನು ನಿಮ್ಗೋಸ್ಕರ ಅಲ್ಲೇ ಕಾಯ್ಕೊಂಡಿರ್ತೀನಿ. ಯಾಕೋ ಬಹಳ ಸಂತವಾಗ್ತಾ ಇದೆ, ಕುಡಿಯೋದಕ್ಕೆ ಸ್ವಲ್ಪ ಹಾಲು ಕೊಡಪ್ಪ. ಆಗ್ಲಿ ಬುದ್ಧಿ. ಈ ಪಾಪಿ ಜನ್ಮ ಅದು ಬೇಗ ಸಾಯೋದು ಇಲ್ಲ, ನನಗಂತೂ ಈ ಸಂಕಟ ಅನುಭವಿಸಿ ಅನುಭವಿಸಿ ಸಾಕಾಗೋಗಿದೆ. ತಕಡಿ ಬುದ್ಧಿ. ಯಾಕೋ ಶಂಕರಪ್ಪ ನಡುಗ್ತಾ ಇದೆಯಾ? ಚಳಿ ಜ್ವರ ಬಂದಿದೆಯೇನೋ? ಇಲ್ಲ ಬುದ್ಧಿ, ಏನೂ ಇಲ್ಲ ಬುದ್ಧಿ. ಮಾಡಿಸ್ಬೇಡವ, ನಾನು ಈ ಕೆಲಸ ಮಾಡಕ್ಕಿಲ್ಲ. ಏನಂದ್ರೆ ಮಾಡಕ್ಕಾಗಲ್ವಾ ಶಂಕರಪ್ಪ? ಈ ಕೆಲಸ ನೀನ್ ಮಾಡದೆ ಹೋದ್ರೆ ನಾನೇ ಇದನ್ನ ಮುಗಿಸ್ಬಿಡ್ತೀನಿ. ನಾನು ಹೇಗಾದ್ರೂ ತಪ್ಪಿಸ್ಕೊಳ್ತೀನಿ, ಆದ್ರೆ ಈ ಕೊಲೆ ನೀನೇ ಮಾಡ್ದೆ ಅಂತ ಪೊಲೀಸ್ನವರಿಗೆ ದೂರು ಕೊಟ್ಬಿಟ್ಟು ನೇಣ ನೀನು ನನಗೆ ನೀನು ಹೆದರ್ಕೋಬೇಡ. ಈ ವಿಷಯ ಯಾರಿಗೆ ತಿಳಿದ ಹಾಗೆ ನೋಡ್ಕೊಳ್ಳೋ ಭಾರ ನಂದು. ¶¶
ತಗೋ ಇನ್ನೂ 2000 ರೂಪಾಯಿ ಐರನ್ ಸೇಫ್ಟಿ ಕೈಲಿ ನಡು ಈಗಲೇ ಊರು ಬಿಟ್ಟು ಹೊರಟೋಗು ಯಾರು ಕಣ್ಕಾದ ಬಿದ್ದೀಯಾ ಹುಷಾರ್ ಶಂಕರಪ್ಪ ಈ ವಿಷಯ ಯಾರಿಗಾದ್ರೂ ತಿಳಿಸಿಯಾ ಇಲ್ಲವ ಜಮೀನ್ದಾರ್ ಬರ್ದಿರೋ ಆ ವಿಲ್ಲನ ಸುಟ್ಟ ಹಾಕಿದೆ ಸೂಟ್ ಕೇಸ್ನಲ್ಲಿರೋ 4 ಲಕ್ಷ ರೂಪಾಯಿ ಮತ್ತು ಬೇಕಾದಷ್ಟು ಒಡವೆ ನೋಡಿ ನನ್ನ ಮನಸ್ಸು ಬದಲಾಗಿ ಹೋಯಿತು ನಾನು ಶೇಖರ್ ಕಡೆ ಮತ್ತೆ ಹೋಗ್ಲೇ ಇಲ್ಲ ನನಗೇನೋ ದುರ್ಬುದ್ಧಿ ಹುಟ್ಟಿ ನನ್ನ ಒಡ ಹುಟ್ಟಿದ ಅವಳಿ ತಂಗಿ ಉಷಾ ಮನೆ ಕಡೆ ಹೊರಟೆ ನಾನು ನನ್ನ ತಂಗಿ ಉಷಾ ಅವಳಿ ಜವಳಿಗಳು ಅಂತ ಶೇಖರ್ ಕೂಡ ಗೊತ್ತಿರಲಿಲ್ಲ ಶಿ ಹ್ಯಾಸ್ ಎ ಟ್ವಿನ್ ಸಿಸ್ಟರ್ ಈಸ್ ದೇರ್ ಎನಿ ಪ್ರೂಫ್ ಎಸ್ ಯುವರ್ ಆನರ್ ಅವಳಿ ಜವಳಿ ಮಕ್ಕಳು ಅವ್ರ ತಂದೆಯವ್ರ ಜೊತೆ ತೆಗೆಸ್ಕೊಂಡು ಫೋಟೋ ಇದೆ ಲೆಟ್ ಮೀ ಸಿ ಎಸ್ ಪ್ರೊಸೀಡ್ ಆ ರಾತ್ರಿ ಅಮಾವಾಸ್ಯ ಆಗಿತ್ತು ಆಶಾ ಇದೇನೆ ಇಂಥ ಅಮಾವಾಸ್ಯ ರಾತ್ರಿಲಿ ಒಬ್ಳೆ ಬಂದಿದ್ಯಾ ನಿನ್ನ ಹಸ್ಬೆಂಡ್ ಇಲ್ಲಿ ಕೂತ್ಕೋ ಆಶಾ ಬಹಳ ಅಪರೂಪವಾಗಿ ಬಂದಿದ್ಯಾ ಒಂದಿಷ್ಟು ಕಾಫಿ ಮಾಡಿ ತಗೊಂಬರ್ತೀನಿ ಅದೆಲ್ಲ ಏನು ಬೇಡ ಮೊದಲು ಕೂತ್ಕೋ ಬಾ ಉಷಾ ಎಷ್ಟು ವರ್ಷಗಳಾಯ್ತು ನಿನ್ನ ನೋಡಿ ಅವಳಿಯಾಗಿ ಹುಟ್ಟಿದ್ವಿ ಕಾರಣಾಂತರದಿಂದ ಬೇರೆ ಬೇರೆಯಾಗಿ ಬೆಳೆದ್ವಿ ನೋಡು ಉಷಾ ನಿನ್ನಲ್ಲಿ ಏನು ಮುಚ್ಚುಮನೆ ಇಲ್ಲಿ ನೋಡು ಇದು ನಮ್ಮ ಮಾವನವರಿಂದ ನನ್ನ ಗಂಡನಿಗೆ ಸೇರ್ಬೇಕಾದ 4 ಲಕ್ಷ ರೂಪಾಯಿ ಆಸ್ತಿ ಇತ್ತೀಚೆಗೆ ಅವ್ರ ನಡವಳಿಕೆ ಸ್ವಲ್ಪನೂ ಚೆನ್ನಾಗಿಲ್ಲ ಇಷ್ಟೊಂದು ಆಸ್ತಿ ಅವ್ರ ಕೈ ಸಿಕ್ಕಿದ್ರೆ ಒಂದು ನಿಮಿಷದಲ್ಲಿ ಎಲ್ಲ ಪೋಲ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಇದನ್ನೆಲ್ಲ ತಗೊಂಡು ನೇರ ನಿನ್ನ ಮನೆಗೆ ಬಂದೆ ಏನು ಹೇಳ್ತೀವಿ ಉಷಾ ಆಶಾ ನಾನೊಬ್ಳು ಗತಿ ಇಲ್ಲದ ಹೆಂಗಸು ಇಷ್ಟೊಂದು ಭಾಗ್ಯನ ಈ ನಿರ್ಭಾಗ್ಯ ಮನೆಗೆ ಯಾಕಮ್ಮ ತಂದೆ ಏನೋ ದೇವರಿಗೆ ಇವತ್ತು ನನ್ನ ಮೇಲೆ ಕರುಣೆ ಬಂತು ಆಶಾ ನೀನ್ ತುಂಬಾ ದಣ್ದಿದ್ಯಾ ಸ್ವಲ್ಪ ಹಾಲಾರ ತಗೊಂಬರ್ತೀನಿ ಇವತ್ತು ದೇವರಿಗೆ ನನ್ನ ಮೇಲೆ ಕರುಣೆ ಬಂತು ಅಂತ ಅಂದ್ಲಲ್ಲ ಉಷಾ ನಾನಿಲ್ಲಿ ಬರ್ಬಾರ್ದಾಗಿದ್ದೆ ಹೊರಟೋಗ್ಲಿ ಹೋಗುತ್ತೆ ಶುದ್ಧ ತಪ್ಪು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನನಗೂ ನನ್ನ ಬಡತನ ಸಾಕಾಗಿ ಹೋಗಿದೆ
ಲಕ್ಷ್ಮಿ ತಾನಾಗಿ ಮನೆಗೆ ಬಂದಿದ್ದಾಳೆ, ಅದರಲ್ಲಿ ನನ್ನ ಪಾಲು ಇದೆ. ಪಾಪ ಅಕ್ಕ ತುಂಬಾ ದಂಡಿದ್ದಾಳೆ, ಚೆನ್ನಾಗಿ ನಿದ್ರೆ ಮಾಡಲಿ. ನನಗೆ ಯಾಕೋ ಭಯವಾಗುತ್ತೆ. ಒಂದಲ್ಲ ಒಂದು ದಿನ ಇವಳಿಂದ ನನ್ನ ಗುಟ್ಟು ರಟ್ಟಾಗ್ಲಬಹುದು. ಏನು ಮಾಡಲಿ? ಒಡ ಹುಟ್ಟಿದ ತಂಗಿಗಿಂತಲೂ ನನಗೆ ಹಣವೇ ಮುಖ್ಯ. ಅಯ್ಯೋ ಸುಡ್ತಾ ಇದೆಯಲ್ಲ ಉಷಾ, ತಡಿ ಆರಿಸ್ಕೊಳಕ್ಕೆ ಇನ್ನೊಂದು ಲೋಟ ತಗೊಂಡ್ಬಿಡ್ತೀನಿ. ಹುಷಾಳಿಗಾಗಿ ಹುಡುಕದೆ, ಅವಳು ಸಿಗ್ಲಿಲ್ಲ. ನಾನು ಅವಳಿಗೆ ಹಾಲಿನಲ್ಲಿ ಸ್ಲೋ ಪಾಯ್ಸನ್ ಹಾಕೊಟ್ಟಿದ್ದೆ. 3-4 ಗಂಟೆ ನಂತರ ಅವಳು ಸತ್ತಿರ್ಬೇಕು. ನೋಡಿ, ನೀವು ಸತ್ರು ಅಂತ ಹೇಳ್ತಿರಲ್ಲ, ನಿಮ್ ತಂಗಿ ಉಷಾದೇವಿ ಫೋಟೋ ಇದೆ ತಾನೆ? ಹೌದು, ಇವಳೇ ನನ್ನ ತಂಗಿ ಉಷಾ. ನೋಡಿ ಅಮ್ಮ, ನೀವು ರಾಮರಾಯರ ಮನೆ ಮುಂದೆ ಹೋಗಿ ಹಾಡ್ತಾ ಇದ್ರಲ್ಲ, ಅದಕ್ಕೆ ಕಾರಣ ಏನು? ರಾಮರಾಯರ ಮಗಳು ಪ್ರತಿಭಾದೇವಿಯವರನ್ನು ನಾನು ಒಂದು ನಾಟಕದಲ್ಲಿ ಭೇಟಿಯಾದೆ. ನನಗೆ ಸೇರಿದ ನೆಕ್ಲೆಸ್ ಅವರ ಕೊರಳಿನಲ್ಲಿತ್ತು. ನನ್ನ ಕೈ ಸೇರಬೇಕಾಗಿದ್ದ ಆ 4 ಲಕ್ಷ ರೂಪಾಯಿ ಒಡವೆ ಎಲ್ಲಾ ರಾಮರಾಯರ ಕೈ ಸೇರಿದೆ ಎನ್ನುವುದು ನನ್ನ ಮನಸ್ಸಿಗೆ ಆಗ ದೃಢವಾಯಿತು. ಏನಾದರೂ ಉಪಾಯ ಹೂಡಿ ಆ ಹಣವನ್ನು ಮತ್ತೆ ಪಡೆಯಬೇಕೆಂದು ನಾನು ಈ ಮೋಹಿನಿ ನಾಟಕವನ್ನು ಹೂಡಿದೆ. ಯುವರ್ ಆನರ್, ನಾನು ಒಬ್ಬ ವಿದ್ಯಾವಂತೆ. ಮಿಸ್ಟರ್ ಶೇಖರ್ ನನ್ನನ್ನು ನಿಜವಾಗಿಯೂ ಪ್ರೀತಿಸಿ ಮದುವೆಯಾಗಲು ಹವಣಿಸ್ತಾ ಇದ್ರು. ಆದರೆ ನಾನು ಒಬ್ಬ ಕೀಳು ಜಾತಿ ಹುಡುಗಿ ಎಂದು ಈ ಸಮಾಜಕ್ಕೆ ಹೆದರಿದ ಅವರ ತಂದೆ ಈ ಮದುವೆಗೆ ಅಪ್ಪಣೆ ಕೊಡಲಿಲ್ಲ. ತಂದೆ ಮಕ್ಕಳಲ್ಲಿ ಬೆಳೆದ ಈ ಚಿಕ್ಕ ಮನಸ್ತಾಪವೇ ಅವರಿಂದ ಆ ತರಹ ವಿಲ್ಲನ್ನು ಬರೆಸಿತಾದರೂ
ಧನ ಪಿಶಾಚಿ ಹಿಡಿದ ನಾನು ಶೇಖರ್ ಅವರ ಮನಸ್ಸನ್ನು ಕೆಡಿಸಿ ಈ ಕೊಲೆ ಮತ್ತು ಘಟನೆಗಳಿಗೆ ಕಾರಣನಾದೆ. ಸ್ತ್ರೀಬುದ್ಧಿ ಪ್ರಳಯಾಂತಕ. ಯುವರ್ ಆನರ್ ಮಿಸ್ಟರ್ ಶೇಖರ್, ನಿಜವಾಗಿಯೂ ನಿರಪರಾಧಿ. ನಾನು ಮಾಡಿರೋ ತಪ್ಪಿಗೆ ದೇವರು ಈಗಾಗಲೇ ಸಾಕಷ್ಟು ಶಿಕ್ಷೆ ಕೊಡೋದಕ್ಕೆ ಪ್ರಾರಂಭಿಸಿದ್ದಾನೆ. ಆದರೆ ಸಮಾಜ ಸುಧಾರಕರಲ್ಲಿ ನನ್ನದೊಂದೇ ವಿನಂತಿ, ನಿಜವಾದ ಪ್ರೇಮ ಇರುವಾಗ ಜಾತಿ ಮತಗಳಿಗೆ ಬೆಲೆ ಕೊಡೋದು ಖಂಡಿತ ಸರಿಯಲ್ಲ. ಶೇಖರ್ ನನ್ನನ್ನು ಪ್ರೀತಿಸಿದಾಗ ಅವ್ರ ತಂದೆ ನಮ್ಮಿಬ್ಬರಿಗೂ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿ ವಿಶ್ವಾಸವಾಗಿ ಕಂಡಿದ್ರೆ ಇವೆಲ್ಲ ನಡೀತಾನೆ ಇರಲಿಲ್ಲ. ಅವ್ರ ತಂದೆ ಹಠ, ಸಂಕುಚಿತ ಬುದ್ಧಿ, ಸಾವಿರಾರು ಜನರ ಮನಸ್ಸು ನೋಯಿಸಿ ಸಂಪಾದಿಸಿರೋ ಹಣ ತಾನೇ ಇದಕ್ಕೆಲ್ಲ ಕಾರಣ ಆಯ್ತು. ಯುವರ್ ಆನರ್, ನನಗ್ ಮರಣದಂಡನೆ ವಿಧಿಸಿದ್ರೂ ಚಿಂತೆ ಇಲ್ಲ. ಆದ್ರೆ ಮಿಸ್ಟರ್ ಶೇಖರ್ ಅವ್ರನ್ನ ಬಿಡುಗಡೆ ಮಾಡಿ ಅವರ ಜೀವನಕ್ಕೆ ಹೊಸ ಬೆಳಕನ್ನು ಕೊಡಿ. ಇದೇ ನಿಮ್ಮಲ್ಲಿ ನನ್ನ ಪ್ರಾರ್ಥನೆ. ಯುವರ್ ಆನರ್, ಇದುವರೆಗೂ ನಡೆದಿರೋ ಘಟನೆಗಳೆಲ್ಲ ಆಶಾದೇವಿ ಹೇಳಿದ ಹಾಗೆ ನೂರಕ್ಕೆ ನೂರರಷ್ಟು ಸತ್ಯ, ಎಲ್ಲಷ್ಟು ಸುಳ್ಳಿಲ್ಲ. ಸತ್ಯವನ್ನು ಮರೆಮಾಚೋದಕ್ಕೋಸ್ಕರ ಏನೇನೋ ಆಟಗಳನ್ನು ಕಟ್ಟಿದೆ. ಆದರೆ ಈ ಪ್ರಪಂಚದಲ್ಲಿ ಯಾರು ಹೆದರದೇ ಹೋದ್ರು ದೇವರೊಬ್ಬನಿಗೆ ಹೆದರಲೇಬೇಕು. ಇದು ಇದು ದೇವ ಮಂದಿರ, ಧರ್ಮ ಮಂದಿರ, ಸತ್ಯ ಮಂದಿರ. ನನ್ನ ತಂದೆ 10 ಲಕ್ಷ ರೂಪಾಯಿಗಳನ್ನು ಸಂಪಾದಿಸಿದೇನೋ ನಿಜ, ಆದರೆ ಆ 10 ಲಕ್ಷ ರೂಪಾಯಿನಲ್ಲಿ ಒಂದು ನಯಾ ಪೈಸೆ ಕೂಡ ಸತ್ಯ ಧರ್ಮ ನ್ಯಾಯವನ್ನು ಅನುಸರಿಸಿ ಬಂದಿಲ್ಲ. ದೇಶದಲ್ಲಿ ಜನ ಅನ್ನ ಅನ್ನ ಅಂತ ಹಾಹಾಕಾರ ಮಾಡ್ತಾ ಇರಬೇಕಾದ್ರೆ ಪದಾರ್ಥಗಳನ್ನು ಶೇಖರಣೆ ಮಾಡಿ ಮನಸ್ಸಿಗೆ ಬಂದ ಬೆಲೆಗೆ ಮಾರಿ ಸಮಾಜಕ್ಕೂ ಸರ್ಕಾರಕ್ಕೂ ದ್ರೋಹ ಮಾಡಿ 10 ಲಕ್ಷ ರೂಪಾಯಿಗಳನ್ನು ಸಂಪಾದಿಸಿದ್ರು. ಸಂಕುಚಿತ ಮನೋಭಾವನೆಯಿಂದ ನನ್ನ ಮತ್ತು ಆಶಳ ಮದುವೆಗೆ ಒಪ್ಪಿಗೆ ಕೊಡದೆ ಅವರ ಮನಸ್ಸಿಗೆ ಬಂದ ಹಾಗೆ ವೆಲ್ಲು ಬರೆಸಿದ್ರು. ಅಸತ್ಯ ಅನ್ಯಾಯದಿಂದ ಸಂಪಾದಿಸಿದ ಹಣ ಕೊಲೆಗಳ ಕಾರಣವಾಯಿತು. ಅವರ ಒಬ್ಬರೇ ಮಗರಾದ ನನಗೆ ಈ ಗತಿ ಬಂತು. ಇವರಾನ ನನಗೆ ಮರಣದಂಡನೆ ಆಗಲೇಬೇಕು. ನಾನು ಈ ಪ್ರಪಂಚದಲ್ಲಿ ಜೀವಿಸಿರಬಾರದು, ಜೀವಿಸಲು ಸಾಧ್ಯವಿಲ್ಲ. ನಾನು ಆಶಾ ಇಬ್ಬರು ಸತ್ತು ಒಂದು ಹೊಸ ಯುಗವನ್ನು ಪ್ರಾರಂಭಿಸ್ತೇವೆ. ಪ್ರತಿಭಾ 14 ತಾರೀಕು ಜಜ್ಮೆಂಟ್ ಕೊಡ್ತಾರಂತೆ. ಪಾಪ, ಅವಳಿಗೆ ಮರಣದಂಡನೆ ಕೊಡದೇ ಇದ್ರೆ ಸಾಕು. ಮರಣದಂಡನೆ ಖಂಡಿತ ಕೊಡಕ್ ಸಾಧ್ಯವಿಲ್ಲ. ಅಲ್ರಿ, ಅವಳಿಗೆ ಇಷ್ಟ ಬಂದನ್ ಮದುವೆ ಮಾಡ್ಕೊಂಡು ಸುಖವಾಗಿದ್ರೆ ಆ ಮಾನವ ಜಮೀನ್ದಾನ್ ಗಂಟೇನ್ ಹೋಗ್ತಿತ್ತು? ಅದೇ ನೋಡಿ ಪ್ರತಿಭಾ, ನಿಮ್ ಸಮಾಜ ಅನ್ನೋದು ಅದಕ್ಕೆ ಆಯ್ತಲ್ಲ ತಕ್ಕ ಪ್ರಾಯಶ್ಚಿತ್ತ. ಜನಗಳು ಹೊಟ್ಟೆ ಉರ್ಸಿ ಹಣ ಸಂಪಾದನೆ ಮಾಡೋರ್ ಗತಿ ಕೊನೆಗೇನಾಗುತ್ತೆ ಗೊತ್ತೇ? ಗೊತ್ತೇ ಇದೆಯಲ್ಲ, ಕೊಲೆ ಆಮೇಲೆ ಜೈಲು. ಆಶಾದೇವಿ ಅವರು ಏನೇ ಆಗಲಿ ಕೊನೆ ಗಳಿಗೆಯಲ್ಲಿ ತಮ್ಮ ಮನಸ್ಸನ್ನು ಬದಲಾಯಿಸಿ ಸತ್ಯವನ್ನು ಹೇಳಿದ್ದಾರೆ. ಅವಳೊಬ್ಬ ವಿದ್ಯಾವಂತ ಸ್ತ್ರೀ, ಶೇಖರ್ ಕೂಡ ಒಬ್ಬ ವಿದ್ಯಾವಂತ ತರುಣ. ಇಬ್ಬರು ತಾವು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡು ಮತ್ತು ತಾವು ಮಾಡಿರುವ ಕೆಲಸಗಳಿಗೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅವರುಗಳು ಹೇಳಿದ ಹಾಗೆ ಮಾಲೂರು ಜಮೀನ್ದಾರರು ಸಂಕುಚಿತ ಭಾವನೆಯಿಂದ ಅವರಿಬ್ಬರನ್ನು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರೆ ಈ ಘಟನೆಗಳೇ ನಡೆಯುತ್ತಿರಲಿಲ್ಲ. ಏನೇ ಆಗಲಿ, ಕಾನೂನಿನ ಪ್ರಶ್ನೆ ಬೇರೆ. ಇವರಿಬ್ಬರು ಕೆಲವು ಕೊಲೆಗಳಿಗೆ ಕಾರಣವಾಗಿದ್ದಾರೆ. ಆದ್ದರಿಂದ ಇವರಿಬ್ಬರಿಗೂ ತಲಾ 4 ವರ್ಷ ಕಠಿಣ ಶಿಕ್ಷೆ ವಿಧಿಸಿರುತ್ತೆ. ಇವರು ಜೈಲನ್ನು ಅನುಭವಿಸುವ ಸಮಯದಲ್ಲಿ ಇವರ ಉನ್ನತ ಗುಣವನ್ನು ತೋರಿಸಿದರೆ ಜಾಗ್ರತೆ ಬಿಡುವ ಅಧಿಕಾರವನ್ನು ಜೈಲ ಅಧಿಕಾರಿಗೆ ಬಿಟ್ಟಿದ್ದೇವೆ. ಅಪ್ರೂವರ್ ರಾಮರಾಯರು ವಿದ್ಯಾವಂತರಾದರೂ ಧನಪಿಶಾಚಿ ಹಿಡಿದು ಕಾನೂನು ತಮ್ಮ ಕೈಗೆ ತೆಗೆದುಕೊಂಡದ್ದು ತಪ್ಪು. ಆದರೆ ಅವರನ್ನು ಪ್ರಾಸಿಕ್ಯೂಷನ್ ಅವರು ಅಪ್ರೂವರ್ ಆಗಿ ತೆಗೆದುಕೊಂಡಿದ್ರಿಂದ ಅವರನ್ನು ಬಿಡುಗಡೆ ಮಾಡಿ ಅಪ್ರೂವರ್ ವೆಂಕಟರಾಮಯ್ಯನ್ನು ಸಹ ಬಿಡುಗಡೆ ಮಾಡಲಾಗಿದೆ. Thank you.
ಸಂತೋಷವಾಯ್ತು, ಬಹಳ ಸಂತೋಷವಾಯ್ತು. ಈಗಲಾದ್ರೂ ಬಂದಿಲ್ಲ ಹರೇ ಎಣ್ಣನ ಪಾದಬೇಕತಿ ಅಂತ ಹೇಳಿ ನಿನ್ನ ಆಸ್ತಿ ಮೇಲೆ ನೀನೇ ಬಂದು ಕುಂತ್ಕೊಂಡೆ. ನನಗೆ ಬಹಳ ಸಂತೋಷವಾಯ್ತು ಕಣಿಯ, ಬಹಳ ಸಂತೋಷವಾಯ್ತು. ಬ್ಯಾಕ್ ಟು ಸಾಯಲ್, ಮರಳಿ ಮಣ್ಣಿಗೆ ಅಂತ ನನ್ನ ಜಮೀನಿಗೆ ನಾನು ಬಂದೆ. ಆವತ್ ನೀ ಹೇಳಿದ ಮಾತು ನಾ ಕೇಳಿದ್ರೆ ನಾ ಇಷ್ಟು ಕಷ್ಟಕ್ಕೆ ಸಿಕ್ಕಾಕ್ಬರ್ತಾ ಇರ್ಲಿಲ್ಲ. ಅಲ್ವೋ ಶಿವರಾಮು, ಅನ್ಯಾಯದ ಹಣೆ ಎಷ್ಟು ದಿವಸ ಬರುತ್ತೆ ಅಂತ ತಿಳ್ಕೊಂಡಿದ್ದೀಯ? ಹೋಗ್ಲಿ ಬಿಡು, ಈಗಲಾದ್ರೂ ಆ ಧನ ಪಿಶಾಚಿ ನಿನ್ನನ್ನು ಬಿಡ್ತಲ್ಲ, ನನಗೆ ತುಂಬಾ ಸಂತೋಷವಾಯ್ತು. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಈಗ ಬಂದಿದೆ. ನಾನ್ ನಿನಗೆ ಜಮೀನಿನ ದುಡ್ಡನ್ನು ಪೂರ್ಣವಾಗಿ ನಾನು ಕೊಟ್ಟಿಲ್ಲ, ನೀನು ನನಗೆ ರಿಜಿಸ್ಟರ್ ಮಾಡಿ ಕೊಟ್ಟಿಲ್ಲ. ನಿನ್ನ ಆಸ್ತಿ ನೀನು ತೆಗೆದುಕೊಂಡು ಸುಖವಾಗಿ ಬದುಕು. ನೀನು ನನಗೆ ಕೊಡಬೇಕಾದ 4,000 ರೂಪಾಯಿ ದೇವರು ನಿನಗೆ ಕೊಟ್ಟ ಕೊಡಪ್ಪ. ಇನ್ನೇನಪ್ಪ ಶಿವರಾಮ್, ಸ್ನೇಹಿತ ಅಂದ್ರೆ ನಿನ್ನಂಥವನಿರ್ಬೇಕು. ನೋಡು ಶಿವರಾಮು, ನೀ ಎಲ್ಲೂ ಹೋಗ್ಬೇಕಾಗಿಲ್ಲ, ನನ್ನ ಜೊತೆನೇ ಇರುವಿಯಂತೆ. ಚಾಗಿದ್ದು ನನ್ನ ಮಗಳ ಲಗ್ನವಾಯ್ತು, ಗಂಡ ಹೆಂಡತಿರು ಸುಖವಾಗಿದ್ದಾರೆ ಪಟ್ಟಣದಲ್ಲಿ. ಓಹೋ, ಮದುವೆ ಜವಾಬ್ದಾರಿನ ಕಳ್ಕೊಂಡು ಬಿಟ್ಟಿದ್ದೀಯಾ? ಹಾಗಾದ್ರೆ ಲಗ್ನಕ್ಕೆ ಅದಕ್ಕೋಸ್ಕರವಾಗಿ ಬರ ಹೇಳಿಲ್ಲ? ಹುಚ್ಚ, ಅದು ರಿಜಿಸ್ಟರ್ಡ್ ಮ್ಯಾರೇಜ್ ಕಣು. ಬೇಷ್ ಬೇಷ್ ಬೇಷ್, ಖರ್ಚಿರೋದು ಮದುವೆ ಯಾಗೋ, ಗಂಡ ಹೆಂಡತಿರು ಸುಖವಾಗಿದ್ರೆ ಸಾಕಷ್ಟೇ. ಬೀಸ ತಂಗಾಳಿಯೇ, ಕುಣಿವ ಕುಸುಮಾಳಿಯೇ, ಮನಸ್ಸಿನಾದೇಶ ತಿಳಿಸದೇ ಕಿಂತು ತಳೆದಿರೇ ಕೀ ಮೌನವಾ.